नमस्कार वीक्षकरे नम्म बाहुबली विशेष कार्यक्रम के स्वागत नानु स्वाति चंद्रशेखर कन्नड सारसत्वलोक एष्टु श्रीमंत अदक्के कोडुगे कोट्टोरु अदन्न श्रीमंतगोळिसिदोरु हलवारु आदरे इत्तीचिन दिनगळल्ली ನಾವೆಲ್ಲರೂ ಕೂಡ ಇವತ್ತಿನ ಪೀಳಿಗೆ ಅಂದಿನ ಪೀಳಿಗೆ ಎರಡನ್ನೂ ಕೂಡ ಕೊಂಡಿಯಂತೆ ಬೆಸೆದಿದ್ದು ಇವತ್ತಿನ ನಮ್ಮ ಬಾಹುಬಲಿ ಕನ್ನಡ ಸಾರಸತ್ವ ಲೋಕದ ಅತ್ಯಂತ ನೆಚ್ಚಿನ ಕವಿ ಬಹುಶಃ ಅವರ ಹಾಡುಗಳನ್ನು ಕೇಳ್ತಾ ಇದ್ರೆ ಅರೆ ಎಷ್ಟು ಹಿತವಾಗಿದೆ ಅಂತ ಅನ್ಸುತ್ತೆ ಕೇವಲ ಮನಸ್ಸಿಗಷ್ಟೇ ಅಲ್ಲ ಆತ್ಮಕ್ಕೆ ಹೊಕ್ಕುವಂತಹ ಸಾಹಿತ್ಯ ಅವರ ಸಾಹಿತ್ಯ ಕೃಷಿ ಕೇವಲ ಒಂದು ವರ್ಗದಲ್ಲಿ ಮಾತ್ರವಲ್ಲ ಹಲವಾರು ಭಾಗಗಳಲ್ಲಿ ಈ ಕವಿಯನ್ನ ನಾನು ಈ ಕನ್ನಡ ಸರಣಿಯಲ್ಲಿ ಪರಿಚಯ ಮಾಡಿಸದೇ ಇರೋದಕ್ಕೆ ಸಾಧ್ಯನೇ ಇಲ್ಲ ಅವರ ಬದುಕು ಅವರ ಭವನೆ ಅವರ ಸಾಹಿತ್ಯ ಕೃಷಿ ಅವರ ಕನ್ನಡ ಪ್ರೇಮ ಎಲ್ಲದರ ಬಗ್ಗೆ ಇವತ್ತಿನ ದಿನ ನಾನು ಅವರ ಜೊತೆ ಸಂವಾದವನ್ನ ನಡೆಸ್ತೀನಿ ಅವರ ಇಷ್ಟಗಳು ಅವರ ಕಷ್ಟಗಳು ನಿಮಗೆ ಪರಿಚಯ ಮಾಡಿಕೊಡುವಂತ ಒಂದು ಸಣ್ಣ ಪ್ರಯತ್ನವನ್ನ ಮಾಡ್ತಾ ಇದೀನಿ ಎಸ್ ನಾನು ಹೇಳ್ತಾ ಇದ್ದ ಹಾಗೇನೇ ನಿಮಗೆ ಇವರು ಯಾರು ಅಂತ ಗೊತ್ತಾಗಿರಬಹುದು ಯಾಕೆಂದ್ರೆ ಇವರ ಮಾತೇ ಅಷ್ಟು ಚಂದ ಇವರ ಬರವಣಿಗೆ ಅಷ್ಟು ಹಿತ ಅವರ ಬಗ್ಗೆ ಒಂದು ಸಣ್ಣ ವೀಡಿಯೋ ಇದೆ ನೋಡ್ಕೊಂಡು ಬನ್ನಿ ಅದಾದ ನಂತರದಲ್ಲಿ ಅವ್ರ ಜೊತೆ ಮಾತುಕತೆ ನಡೆಸ್ತೀನಿ ಕನ್ನಡ ಸಾರಸ್ವತ ಲೋಕದಲ್ಲಿ 70ರಿಂದ ಈಚೆಗೆ ಅಗ್ರಗಣ್ಯ ಸ್ಥಾನವನ್ನ ಪಡೆದಿತ್ತು ನಮ್ಮೆಲ್ಲರ ನೆಚ್ಚಿನ ಕವಿ ಎಚ್ ಎಸ್ ವೆಂಕಟೇಶ ಮೂರ್ತಿ ನಾಟಕ ಕಥೆ ಕಾದಂಬರಿ ವಿಮರ್ಶೆ ಪ್ರಬಂಧ ಅಂಕಣ ಚಲನಚಿತ್ರ ಭಾವಗೀತೆ ಶಿಶುಗೀತೆ ಹೀಗೆ ಸಾಹಿತ್ಯದ ಹಲವು ಪ್ರಕಾರಗಳಲ್ಲಿ ತಮ್ಮ ಛಾಪನ್ನ ಮೂಡಿಸಿದ್ದು ಕನ್ನಡ ಸಾಹಿತ್ಯ ಲೋಕವನ್ನೇ ಅಚ್ಚರಿಗೊಳಿಸಿತು ರಾಜ್ಯ ರಾಷ್ಟ್ರಮಟ್ಟದ ಹಲವಾರು ಪ್ರಶಸ್ತಿ ಪುರಸ್ಕಾರಗಳು ಇವರಿಗೆ ಸಂದರೂ ನನ್ನದೇನೂ ಅಲ್ಲ ಹಿರಿಯರು ಬಿಟ್ಟ ಸ್ಥಳವನ್ನ ನಾನು ತುಂಬಿದೆ ಅಂತಾರೆ ಹಿರಿಯ ಸಾಹಿತಿಗಳ ಸಾಹಿತ್ಯಿಕ ಪಯಣದಲ್ಲಿ ತಮ್ಮ ಬದುಕಿನ ಲಾಲಿತ್ಯವನ್ನ ಸಾಹಿತ್ಯ ಸಾಂಗತ್ಯವನ್ನ ವಿಭಿನ್ನವಾಗಿ ನಮ್ಮ ಬಾಹುಬಲಿಯಲ್ಲಿ ಹಂಚಿಕೊಂಡಿದ್ದಾರೆ ಶ್ರೀಯುತ ಎಚ್ ಎಸ್ ವೆಂಕಟೇಶ ಮೂರ್ತಿ ನನ್ನ ಜೊತೆ ಇದ್ದಾರೆ ಕನ್ನಡ ಸಾಹಿತ್ಯ ಲೋಕದ ಬಹುಶಃ ನಾನು ಶ್ರೀಮಂತ ಕವಿ ಅಂತ ಕರೆಯೋದಕ್ಕೆ ಇಷ್ಟಪಡ್ತೀನಿ ಹಣದಲ್ಲಿ ಶ್ರೀಮಂತಿಕೆ ಇದ್ದರೆ ಮಾತ್ರ ಶ್ರೀಮಂತರಲ್ವಂತೆ ಬದುಕಿನಲ್ಲೂ ಬರವಣಿಗೆಯಲ್ಲಿ ಅಥವಾ ಬದುಕಿದ ರೀತಿಯಲ್ಲಿ ಶ್ರೀಮಂತಿಕೆ ಇದ್ದರೂ ಕೂಡ ಅದು ಶ್ರೀಮಂತಿಕೆ ನಮಸ್ಕಾರ ನಮಸ್ಕಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ನಾನು ಆಗಲೇ ಹೇಳ್ತಾ ಇದ್ದ ಹಾಗೆ ಬಹುಶಃ ಈ 30 ವರ್ಷಗಳ ಹಿಂದೆ ಮತ್ತು ಇವತ್ತಿನ ಪೀಳಿಗೆಯ ಒಂದು ಮನಸ್ಸನ್ನು ಹಿಡಿದಿಟ್ಕೊಂಡಿರುವಂತಹ ಸಾಹಿತಿ ಯಾರಾದರೂ ಇದ್ದಾರೆ ಅಂತಂದರೆ ಅದು ಎಚ್ ಎಸ್ ವೆಂಕಟೇಶ್ ಮೂರ್ತಿಯವರು ಮಾತ್ರ ಎಚ್ ಎಸ್ ವೆಂಕಟೇಶ್ ಮೂರ್ತಿಯವರನ್ನು ಸಾಹಿತ್ಯ ಯಾಕೆ ಹಿಡಿದಿಟ್ಕೊಳ್ತು ಸಾಹಿತ್ಯ ನನ್ನ ಬದುಕಿನ ಕ್ರಮವೇ ಆಗಿತ್ತು ಹಾಗಾಗಿ ಇದು ಒಂದು ಅಭಿನ್ನ ರೀತಿಯ ಸಂಬಂಧ ಇದು ನಾನು ಬೇರೆ ನನ್ನ ಕವಿತ್ವ ಬೇರೆ ಅಂತ ನಾನು ಯಾವತ್ತೂ ಭಾವಿಸಲಿಲ್ಲ ಚಿಕ್ಕಂದಲೇ ನನಗೆ ಸಾಹಿತ್ಯದ ಒಲವು ಆಸಕ್ತಿ ಹುಚ್ಚು ಹುಚ್ಚು ಅನ್ನೋದು ಹೆಚ್ಚು ಉಚಿತವಾದ ಪದ ಮಾಧ್ಯಮಿಕ ಶಾಲೆಯಲ್ಲಿ ಓದಬೇಕಾದ್ರೆ ನಮ್ಮ ಸಣ್ಣ ಹಳ್ಳಿನಲ್ಲಿ ಶಿವಮೊಗ್ಗ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಒಂದು ಪುಟ್ಟ ಗ್ರಾಮ ಕುಗ್ರಾಮ ಅಂತ ಹೇಳ್ಬೋದು ಬೇಕಾದರೆ ನೇರವಾದ ಬಸ್ಸಿನ ಸಂಪರ್ಕ ಕೂಡ ಇಲ್ಲ ಅಂಥ ಒಂದು ಊರಿನಲ್ಲಿ ಅದು ಹೇಗೋ ಏನೋ ಸಾಹಿತ್ಯದ ಕೃತಿಗಳು ದಂಡಿಯಾಗಿ ಸಿಗ್ತಾಯಿದ್ವು ನಮ್ಮ ಮನೆಯಲ್ಲಿ ಬೇಕಾದಷ್ಟು ಕಾದಂಬರಿಗಳು ಕಾವ್ಯ ಕೃತಿಗಳು ಇದ್ವು ಗಡಗನ ಹತ್ರ ಎಲ್ಲ ಮರಾಠಿ ಕಾದಂಬರಿ ಅನುವಾದಗಳು ಬಿ ವೆಂಕಟಾಚಾರ್ಯರ ಬಂಗಾಳಿ ಕಾದಂಬರಿ ಅನುವಾದಗಳು ಇವೆಲ್ಲ ಅಲ್ಲಿ ಲಭ್ಯ ಇದ್ವು ನಿಮ್ಗೆ ಆಶ್ಚರ್ಯ ಆಗಬಹುದು ನರಸಿಂಹಸ್ವಾಮಿ ಮೈಸೂರು ಮಲ್ಲಿಗೆ ನಾನು ಮೊಟ್ಟ ಮೊದಲು ನೋಡಿದ್ದು ನಮ್ಮ ಊರಿನಲ್ಲಿ ನಮ್ಮ ಪಕ್ಕದ ಮನೆಯಲ್ಲಿ ಅದು ಹೇಗೆ ಬಂತು ಮೈಸೂರು ಮಲ್ಲಿಗೆ ಅಲ್ಲಿಗೆ ಆಶ್ಚರ್ಯ ನನಗೆ ಇವತ್ತು ನೋಡಿ ಸಾಹಿತ್ಯ ಅಂತ ಅನ್ನೋದು ಹೇಗೆ ಒಂದು ಸರ್ವವ್ಯಾಪಕತ್ವವನ್ನು ಪಡೆಯುತ್ತೆ ಅಂತ ಆ ಸಣ್ಣ ಹಳ್ಳಿಗೆ ಅದು ಹೇಗೋ ಏನೋ ಪ್ರವೇಶ ಮಾಡಿ ಮಲ್ಲಿಗೆ ತನ್ನ ಕಂಪು ಬೀರ್ತಾ ಇತ್ತು ಆ ಪದ್ಯದ ಅರ್ಥ ನನಗೆ ಗ್ರಹಿಸ್ಲಿಕ್ಕೆ ಆಗಲಿಲ್ಲ ಆ ವಯಸ್ಸಲ್ಲಿ ಆದರೆ ಅದರಲ್ಲಿ ಇರೋ ಒಂದು ಸುಕುಮಾರವಾದಂಥ ಒಂದು ಭಾವನೆ ಇದೆ ಮನೋಹರವಾದಂಥ ಒಂದು ಪ್ರೀತಿ ಪ್ರೇಮದ ಆಕರ್ಷಣೆ ಇದೆ ವಾತ್ಸಲ್ಯ ಇದೆ ಇಷ್ಟು ಸುಲಭವಾಗಿದೆ ಸರಳವಾಗಿದೆ ಒಳ್ಳೆ ಹಳ್ಳಿಯ ಜಾನಪದ ಭಾವಗೀತೆಗಳು ಹಾಗೆ ಅದು ಮನಸ್ಸನ್ನು ಆಕರ್ಷಣೆ ಮಾಡುತ್ತೆ ಹೀಗಾಗಿ ಮೈಸೂರು ಮಲ್ಲಿಗೆ
ಮೊಟ್ಟಮೊದಲಿಗೆ ಕವಿತೆಯಾಗಿ ನನ್ನನ್ನು ಆಕರ್ಷಣೆ ಮಾಡಿದ ಕೃತಿ ಅದು. ಅದರ ಮೇಲಿನ ಮುಖಚಿತ್ರ ಕೂಡ ನನ್ನ ಕಣ್ಣಿಗೆ ಕಟ್ತಾ ಇದೆ. ಯಾವ ವಯಸ್ಸಿನಲ್ಲಿ ಇದು ನಿಮಗೆ? ಆಗ ನನಗೆ 13 13 14 ವರ್ಷ ಇರಬಹುದು. ಆಗ ಆಮೇಲೆ ಕುಮಾರವ್ಯಾಸ ನನಗೆ ಆಗಲೇ ಪರಿಚಯ ಆದದ್ದು. 13ನೇ ವಯಸ್ಸಿನಲ್ಲಿ ಇವತ್ತಿಗೂ ನನ್ನ ಅತ್ಯಂತ ನೆಚ್ಚಿನ ಕವಿ ಕುಮಾರವ್ಯಾಸ. ಏಕೆಂದರೆ ನಮ್ಮ ಹಳ್ಳಿನಲ್ಲಿ ಗಮಕ ವಾಚನ ಮಾಡುವ ಪದ್ಧತಿ ಇತ್ತು. ಯಾರೋ ಒಬ್ಬರು ಹಿರಿಯರು ಪ್ರತಿನಿತ್ಯ ಬೆಳಿಗ್ಗೆ ಬೆಳಗಿನ ಜಾವ ಗಮಕ ಓದ್ತಾ ಇದ್ರು. ಭಾರತ ಕುಮಾರವ್ಯಾಸ ಭಾರತವನ್ನು ವಾಚನ ಮಾಡ್ತಾ ಇದ್ದರೆ ಆ ನಿಶಬ್ದ ವಾತಾವರಣದಲ್ಲಿ ಅವರ ಧ್ವನಿ ಅಲೆ ಅಲೆ ಬಂದು ನಮ್ಮ ಕಿವಿಗೆ ತಾಕ್ತಾ ಇದ್ದರೆ ಅದು ಎಲ್ಲೋ ಒಂದು ಕಡೆ ಹೃದಯಕ್ಕೆ ಹತ್ತಿರ ಆಗ್ತಾ ಇತ್ತು. ಶ್ರೀವನಿತೆ ರಸನೆ ವಿಮಲ ರಾಜೀವ ಪೀಠನ ಪಿತನೆ ಜಗಗತಿ ಪಾವನನೆ ಸನಕಾದಿ ಸಜ್ಜನ ನಿಖರ ದಾತಾರ. ಇಂಥ ಸಾಲುಗಳೆಲ್ಲ ಆಗಲೇ ನನ್ನ ಮನಸ್ಸನ್ನು ಹೋಗಿದ್ದು ನೋಡಿ. ಆಮೇಲೆ ಅಲ್ಲಿ ಯಕ್ಷಗಾನ ತುಂಬ ಆಗ್ತಾಯಿತ್ತು ನಮ್ಮಲ್ಲಿ, ಗೊಂಬೆ ಮೇಳ ಅಂಥೇಳಿ ರಾತ್ರಿಯೆಲ್ಲ ನಾಟಕ. ಅದೆಲ್ಲ ಕುಮಾರವ್ಯಾಸ ಲಕ್ಷ್ಮೀಶ್ವರ ಕಾವ್ಯದಿಂದ ಪ್ರಭಾವಿತವಾದ ನಾಟಕಗಳು. ಪಾರ್ಥಸುಬ್ಬಮ್ಮದಾದವರ ಯಕ್ಷಗಾನ ಕರ್ತರು ಅದರಲ್ಲಿ ಬರೆದಂಥ ಕೃತಿಗಳವೆಲ್ಲ, ಅರತಿ ಕಲ್ಯಾಣ, ವಿರಾಟ್ ಪರ್ವ, ಇಂಥದೆಲ್ಲ ನಾಟಕಗಳು. ನಾವು ಯಕ್ಷಗಾನ ಬರುತ್ತೆ ಅಂದರೆ ಹುಚ್ಚು ನಮಗೆ, ಸಾಯಂಕಾಲನೇ ಅಲ್ಲಿ ಆಗಲೇ ಆ ಗೊಂಬೆ ಮೇಳ ಸುತ್ತಲೂ ಅಲೆಯೋದು ನಾವು. ಆಮೇಲೆ ಭಜನಾ ಮಂಡಳಿ ಊರಿನಲ್ಲಿ ನನಗೆ ನಿಜಗುಣ ಶಿವಯೋಗಿ ಅವ್ರದ್ದು ಪರಿಚಯ ಆದದ್ದು ಈ ಭಜನಾ ಮಂಡಳಿಯ ಮೂಲಕ. ಅಂದರೆ ವೀರಶೈವ ವಚನಕಾರರು ತತ್ವಪದಕಾರರು ಭಜನಾ ಮಂಡಳಿಯ ಮೂಲಕ, ಯಕ್ಷಗಾನದ ಮೂಲಕ ನಮಗೆ ಕುಮಾರವ್ಯಾಸ ಲಕ್ಷ್ಮೀಶ ಮೊದಲಾದ ಕವಿಗಳು ಮಾರ್ಗ ಕಾವ್ಯ ಗಮಕ ವಾಚನ. ನೀವು ಇದನ್ನು ವರ್ಣಿಸ್ತಾ ಹೋಗ್ತಾ ಇದ್ರೆ ನಾನು ನಮ್ಮ ವೀಕ್ಷಕರು ಕಲ್ಪಿಸ್ಕೊಳ್ತಾ ಇದ್ದೀವಿ ಎಷ್ಟು ವೈಭೋಗ ಇತ್ತು ಆ ಸಂದರ್ಭದಲ್ಲಿ ಅಂತ. ಆ ಕಾಲ ಇದೆಯಲ್ಲ ಬಹಳ ಸುಭಿಕ್ಷ ಕಾಲ ಅದು. ನೀವು ಹೇಳಿದ್ರಲ್ಲ ಆಗಲೇ ಮಾತಾಡುವಾಗ ಬಡತನ ಅನ್ನೋದು ಇರಬಹುದು, ಆದರೆ ಮನಸ್ಸಿನ ಶ್ರೀಮಂತಿಕೆ ಇದ್ದಂಥ ಕಾಲ ಅದು. ಬಹುಶಃ ಇದೆಲ್ಲ ನಿಮ್ಮ ಸಾಹಿತ್ಯದ ಮೇಲೆ ತುಂಬ ಪ್ರಭಾವ ಬೀರಿದೆ. ಖಂಡಿತ, ಅದಕ್ಕೇ ಈ ಕುಟುಂಬ ಪ್ರೇಮ ಅನ್ನೋದು ನನ್ನ ಕಾವ್ಯದಲ್ಲಿ ಬಂದಿದ್ದರೆ ಅದು. ಮತ್ತು ಶ್ರೀರಾಮ ಸಂಸಾರಿ ನಾನು ಪದ್ಯ ಬರೆದನಲ್ಲ, ಶ್ರೀ ಸಂಸಾರಿ ಪದ್ಯ ರಾಮನ ಬಗ್ಗೆ ಅಖಂಡ ಕುಟುಂಬದ ಒಂದು ವ್ಯಾಪ್ತಿಯನ್ನು ತೋರಿಸ್ತೀನಿ ಅದರಲ್ಲಿ. ಅದಕ್ಕೆಲ್ಲ ಪ್ರೇರಣೆ ನಮ್ಮ ಹಳ್ಳಿನೇ. ನಾನು ನಿಂತ ನೆಲದಿಂದ ನಾನು ನನ್ನ ಸ್ಫೂರ್ತಿಯನ್ನು ಪಡಿತೀನಿ ಯಾವಾಗಲೂ. ಹೂವಿನ ಗುಣ ಮಣ್ಣಲ್ಲಿ ಇರುತ್ತೆ ಅಂತ, ಆ ಮಣ್ಣಿಂದ ಮಣ್ಣಿಗೆ ತಕ್ಕಂತೆ ಪರಿಮಳ, ಅದಕ್ಕೆ ಗುಣ ಹೂ. ಎಂಥ ಆಶ್ಚರ್ಯಕರ ಈ ಧಾರಿಣಿ ಅಂತ ಅನ್ನೋದು, ಅದಕ್ಕೆ ಅವನು ವಸುಂಧರ ಅಂತ ಅನ್ನೋದು. ಎಲ್ಲವನ್ನು ಕೂಡ ಸುಂದರವಾದ ಬಣ್ಣವಾಗಿ ಮತ್ತು ಕಂಪಾಗಿ ಅನುವಾದಿಸುವ ಶಕ್ತಿ ಮೊದಲ ಅನುವಾದಕ್ಕೆ ಅಲ್ವಾ ಅಲ್ವಾ ಕನ್ನಡ ತಾಯಿ ಭೂಮಾತೆ ಇದೆಯಲ್ಲ, ಅದು ಮೊದಲ ಅನುವಾದಕ್ಕೆ ಇದು. ಹೀಗಾಗಿ ನೋಡಿ, ಈ ಕಡೆ ಹೋದರೆ ಸಮೃದ್ಧವಾದ ಕಾಡು, ಈಚಲು ವನ ಎಲ್ಲ ಇತ್ತಲ್ಲಿ. ಈಗ ಒಂದು ಏನೂ ಇಲ್ಲ, ಕಾಡಿಲ್ಲ ಈಗ. ಅಲ್ಲಿ ಪೂರ್ವದ ಕಡೆ ಹೋದರೆ ದುರ್ಗ, ಚಿತ್ರದುರ್ಗ, ದಾವಣಗೆರೆ ಆ ಥರ. ಪಶ್ಚಿಮದ ಕಡೆ ಹೋದರೆ ಶಿವಮೊಗ್ಗ, ಭದ್ರಾವತಿ, ಮಲೆನಾಡು. ಅಂದರೆ ಒಂದು ಕಡೆ ಮಲೆನಾಡು, ಒಂದು ಕಡೆ ಬಯಲುಸೀಮೆ, ಮಧ್ಯದಲ್ಲಿ ನಮ್ಮ ಊರು. ಅದಕ್ಕೆ ಮಲೆನಾಡಿನ ಅಂಚು, ಮಲೆನಾಡ ಸೆರಗು ಅಂತ ಕರೀತಾ ಇದ್ರು ನಮ್ಮ ಊರನ್ನು. ಇಂಥ ಊರಿನಲ್ಲಿ ನಾನು ನನ್ನ ಬಾಲ್ಯ ಕೇಳಿದೆ, ಬಹಳ ನನ್ನ ಅದೃಷ್ಟವಂತ. ಏಕೆಂದರೆ ಅಂಥ ಒಳ್ಳೆ ಗೆಳೆಯರು ಆ ಕಾಲದಲ್ಲಿ, ನಿಮಗೆ ಆಶ್ಚರ್ಯ, ಇವತ್ತು ಸಣ್ಣ ಕಥೆ ಬರೆದು ಪ್ರಸಿದ್ಧನಾಗಿರುವಂಥ ಈಶ್ವರಚಂದ್ರ ಅನ್ನುವ ಕಥೆಗಾರರು ನಮ್ಮ ಪಕ್ಕದ ಮನೆ, ನನ್ನ ಬಾಲ್ಯ ಸ್ನೇಹಿತ. ಮುನಿತಾಯಿ ಮೊದಲಾದಂಥ ಕಥೆ ಬರೆದವರು ಪುಟ್ಟಣ್ಣ ಕಣಗಾಲ್ ಅವರಿಗೆ ಕಥಾಸಂಗಮದಲ್ಲಿ. ಅಂದರೆ ನಮ್ಮ ಊರಿನಲ್ಲೇ ಅದೇನೋ ಇತ್ತು ರೀ, ಒಂದು ಮಂಥನ ಹೆಸರೇ ಓದೋರು ಮಂಥನ ಅಂತಲೇ ಅವ್ರದ್ದು. ಓದುವವರ ಮನೆತನ ಅಂತ, ಹೌದು. ಇದು ಮೊದಲನೇ ಸತಿ ನಾನು ಕೇಳ್ತಾ ಇರೋದು ನೋಡಿ. ಅಂದರೆ ಹೇಗೆ ನಮ್ಮ ಊರಿನಲ್ಲಿ ಆ ಸಂಸ್ಕಾರ, ಆ ಉತ್ಸವಗಳು, ದೇವಸ್ಥಾನಗಳು, ಆ ದೇವರಲ್ಲಿ ಪರಸ್ಪರ ಇದ್ದ ಸಂಬಂಧ. ಅವರು ಅಣ್ಣ ತಮ್ಮ ಅಕ್ಕ ತಂಗಿ ಆಗಿರ್ತಿದ್ರು ನಮ್ಮಲ್ಲಿ. ಪಕ್ಕದೂರು ಚಿದಾನಂದ ಮೂರ್ತಿಗಳು, ಊರು ದೊಡ್ಡ ಸ್ಕಾಲರ್, ಪಂಡಿತರು, ನಿಮಗೆ ಗೊತ್ತಿದೆ. ಸಂಶೋಧನೆಯಲ್ಲಿ ಅವ್ರು ಎತ್ತಿದ ಕೈ ಅಲ್ವಾ ಕನ್ನಡ ಸಂಶೋಧನೆಯಲ್ಲಿ. ಇನ್ನೊಂದು ಸ್ವಲ್ಪ ದೂರ ಹೋದರೆ ಈ ಕಡೆ ಸುಮತಿದ ನಾಡಿಗರು, ಸ್ವಲ್ಪ ದೂರ ಹೋದರೆ ಶಿವರುದ್ರಪ್ಪನವರು ಊರು. ಬಂದರೆ ಕುವೆಂಪು ಅವರು. ತೀರ್ಥಳ್ಳಿ ಬಂದ್ರಂತೂ ನಮ್ಮ ಸಹ್ಯಾದ್ರಿ ಪರ್ವತದ ಇನ್ನೊಂದು ಶ್ರೇಣಿ ಅದು. ಸಹ್ಯಾದ್ರಿ ಪರ್ವತದ ಇನ್ನೊಂದು ಶ್ರೇಣಿ ಅದು ಏನು ಕುವೆಂಪು ಅಂತಂದ್ರೆ ಸಣ್ಣ ಮಾತಲ್ಲಿ ಹಿಡಿಲಿಕ್ಕಾದೀತ ಅವ್ರನ್ನ. ಇಡೀ ಶಿವಮೊಗ್ಗ ಜಿಲ್ಲೆ ಮೂರ್ತಿ ಅಲ್ಲಿಯವರು, ಲಂಕೇಶ್ ಅಲ್ಲಿಯವರು, ನಾಡಿಗರು ಅಲ್ಲಿಯವರು, ಕನ್ನಡಕ್ಕೆ ಕೊಟ್ಟಿರುವಂತ ಕೊಡುಗೆ ಚೆನ್ನಯ್ಯ ಅಲ್ಲಿಯವರು, ಹೊನ್ನಾಳಿಯವರು, ತಿಪ್ಪೇರುದ್ರು ಸ್ವಾಮಿಗಳು ಹೊನ್ನಾಳಿಯವರು, ಸರ್ವಮಂಗಳ ಅವರು ಚನ್ನಗಿರಿಯವರು. ನೋಡಿ, ನಮ್ಮ ಎಲ್ಲ ಕವಿಯತ್ರಿಯರು, ಕವಿಗಳು, ಸವಿತಾ ನಾಗಭೂಷಣ್ ಅವರಲ್ಲಿ ಶಿವಮೊಗ್ಗದಲ್ಲಿದ್ದಾರೆ, ವೈದೇಹಿ ಶಿವಮೊಗ್ಗದವರು ಈಗ ಉಡುಪಿ ಸೇರಿದ್ದಾರೆ. ಅಂದರೆ
ಬಹಳ ಸಂಪನ್ನವಾದ ಎಲ್ಲರೂ ಸಾಹಿತ್ಯ ಸಂಸ್ಕೃತಿ ಸಂಗೀತ ನಾಟಕ ರಾಜಕೀಯ ರಾಜಕೀಯದಲ್ಲೂ ಕೂಡ ಪ್ರಬುದ್ಧವಾದ ಮನಸ್ಸುಡಿ ಕೆಲಸ ಮಾಡಿದ ಜಾಗ ಅದು ಅಲ್ವಾ ಇವತ್ತಿನ ಯಡಿಯೂರಪ್ಪನವರ ಹಿಂದೆ ಇದ್ದವರು ಜೆಎಚ್ ಪಟೇಲ್ರು ಹೌದು ಬಂಗಾರಪ್ಪನವರು ಬಂಗಾರಪ್ಪನವರು ಅಂದ್ರೆ ರಾಷ್ಟ್ರ ನಾಯಕರಲ್ಲಿ ರಾಜಕೀಯ ನಾಯಕರಲ್ಲಿ ಕೂಡ ನಮ್ಮಲ್ಲಿ ಬಹಳ ಸುಸಂಸ್ಕೃತ ರಾಜಕೀಯ ನಾಯಕರು ಆದರೆ ಆ ಪರಂಪರೆಯನ್ನು ಮುಂದುವರಿಸಿಕೊಂಡು ಬರೋದ್ರಲ್ಲಿ ಯಶಸ್ವಿಯವರು ಬಹಳ ಯಶಸ್ವಿಯಾದರು ಅನ್ನುವಂಥದ್ದು ಆದರೆ ನೀವು ಹೇಳ್ತಾ ಇದ್ರಿ ಭೂಮಿಯಿಂದ ನಾನು ಸ್ಫೂರ್ತಿಯನ್ನು ತೆಗೆದುಕೊಂಡೆ ಅಂತ ಭೂಮಿಯಿಂದ ತಗೊಂಡ ಸ್ಫೂರ್ತಿಯನ್ನು ಇಡೀ ನಾಡಿಗೆ ಸ್ಫೂರ್ತಿಯಾಗಿ ಅದನ್ನು ಪಸರಿಸೋದಿದೆಯಲ್ಲ ಬೇರೆಯವರು ಅದನ್ನು ಸ್ಫೂರ್ತಿಯಾಗಿ ಸ್ವೀಕರಿಸೋ ಥರ ಮಾಡೋದಿದೆಯಲ್ಲ ಅದು ತುಂಬ ದೊಡ್ಡ ಕೆಲಸ ಅದನ್ನು ಮಾಡೋದು ಶ್ರಮ ವಹಿಸಿ ಮಾಡಿದ್ರ ಅಥವಾ ಶ್ರಮವಿಲ್ಲದೆ ನಿರರ್ಗಳವಾಗಿ ಇಲ್ಲ ಅದು ಶ್ರಮ ಅಂತ ಅನಿಸ್ಲಿಲ್ಲ ಶ್ರಮ ಅಂದರೆ ಸುಖ ಇರೋಲ್ಲ ಎಲ್ಲಿ ಶ್ರಮ ಇದೆಯೋ ಅಲ್ಲಿ ಸುಖ ಇಲ್ಲ ನೀವು ಕಥಕ್ ನಾಟಕ ನಾಟ್ಯವನ್ನು ಮಾಡ್ತಿರ್ತೀವಿ ನೀವು ಶ್ರಮ ಇರುತ್ತೆ ಅಲ್ಲಿ ನೀವು ನೃತ್ಯ ಮಾಡಬೇಕಾದ್ರೆ ಶ್ರಮ ಇಲ್ಲ ಅಲ್ಲಿ ಸೌಂದರ್ಯ ಮಾತ್ರ ಇದೆ ಶ್ರಮ ನೀವು ಪಡ್ತೀರಾ ಆದರೆ ಶ್ರಮ ಇದೆ ಅಂತ ಗೊತ್ತಾಗಬಾರ್ದು ನೋಡೋರಿಗೆ ಆಯಾಸ ಆಗುತ್ತೆ ನಮಗೆ ಆದರೆ ನಮ್ಮ ಆಯಾಸ ನೋವು ಸಂಕಟ ಓದುಗರಿಗೆ ಗೊತ್ತಾಗಬಾರ್ದು ಅವರು ಸುಖವನ್ನು ಮಾತ್ರ ಪಡಬೇಕು ಪಾಡು ನನಗಿರಲಿ ಹಾಡು ಮಾತ್ರ ನಿನಗಿರಲಿ ಅಂತ ಬೇಂದ್ರೆ ಹೇಳಿದ ಹಾಗೆ ಸಂಕಟ ದುಃಖ ನನಗಿರಲಿ ನಾನು ಅನುಭವಿಸ್ತೀನಿ ನಿನಗೆ ಸುಖವನ್ನು ಮಾತ್ರ ಕೊಡ್ತೀನಿ ಒಲೆ ಮುಂದೆ ಬೇಯುವಂಥ ತಾಯಿ ಹೇಗೆ ಮಕ್ಕಳಿಗೆ ಬಿಸಿ ಬಿಸಿಯಾದ ರುಚಿಯಾದ ಅಡುಗೆ ಹಾಕ್ತಾರಲ್ಲ ಅಲ್ವೇ ಹೌದು ಹಾಂ ಶರ್ಮ ಎಲ್ಲ ಅವ್ರು ಪಟ್ಟರು ಅದರ ಫಲ ಎಲ್ಲ ಮಕ್ಕಳು ಅನುಭವಿಸಿದ್ರು ಅಂತ ಅದಕ್ಕೆ ತಾಯಿಗೆ ಅಂಥ ಮಹತ್ವ ಮಾತೃತ್ವ ಯಾಕೆ ದೊಡ್ಡದಾಗುತ್ತೆ ಅಂದರೆ ಇದಕ್ಕೋಸ್ಕರ ತಾನು ಬೆಂದು ಇನ್ನೊಬ್ಬರಿಗೆ ಬದುಕಿಸ್ತಾಳೆ ಆಕೆ ಅಲ್ವಾ ಕೆಂಡದ ಕೂಸು ಅಂತ ಬರಿತೀನಿ ನೋಡಿ ತಾನು ಬೆಂದು ತಿಳಿ ಬೆಳಕ ನೀಡುವುದು ಒಂದು ಇರುಳ ದೀಪ ನಿಶ್ಚಯದ ಮೂರ್ತ ರೂಪ ಬಹುಶಃ ಆ ಸಾಲುಗಳಿಗೆ ಆ ಸಾಲುಗಳೇ ಸಾಟಿ ಹೆಚ್ಎಸ್ಬಿಯವರಿಗೆ ಹೆಚ್ಎಸ್ಬಿಯವರೇ ಸಾಟಿ ಕೆಲವು ಸರಿ ಆಶ್ಚರ್ಯ ನನಗೆ ಇದೆಲ್ಲ ಹೇಗೆ ಬರುತ್ತೆ ಅಂತ ನೋಡಿ ಇದು ನಾನು ಬರೆದಿದ್ದು ಅಲ್ಲ ಇದು ಈ ವಿನಯ ಯಾವಾಗಲೂ ಸಾಹಿತ್ಯಗಳಿಗಿರಬೇಕು ಅದಕ್ಕೆ ನಾನು ಮರೆತ ಸಾಲುಗಳು ಅಂತ ಹೇಳ್ತೀನಿ ಮರೆತ ಸಾಲುಗಳು ಅಂದರೆ ಇದನ್ನು ಬೇಂದ್ರೆ ಬರೆಯೋಕ್ಕಾಗ್ತಿರ್ಲಿಲ್ವೇ ಕುವೆಂಪು ಬರೆಯೋಕ್ಕಾಗ್ತಿರ್ಲಿಲ್ವೇ ಅಡಿಗುರು ನರಸಿಂಹಸ್ವಾಮಿ ಬರೆಯೋಕ್ಕಾಗ್ತಿರ್ಲಿಲ್ವೇ ಸುಲಭವಾಗಿ ಬರೀಬಹುದಾಗಿತ್ತಲ್ಲ ಯಾಕೆ ಬಿಟ್ಟರು ಅಂದರೆ ಮುಂದಿನವರು ಬರ್ಕೊಳ್ಳಿ ಸ್ವಲ್ಪ ಅಂತ ಅದಕ್ಕೆ ಅವರು ಮರೆತು ಬಿಟ್ಟ ಸಾಲುಗಳನ್ನು ನಾವು ಬರೀತಾ ಇದ್ದೀವಿ ಅವರು ಮರೆತ ಸಾಲುಗಳನ್ನು ಸಾಲುಗಳು ನಮಗೆ ವರ ಆಯ್ತಾ ಹಾಗೆ ನಾವು ಮರೆತ ಸಾಲುಗಳು ಮುಂದೆ ಬರೆಯೋರು ಬರ್ತಾರೆ ಈಗ ಇದೊಂದು ಪರಂಪರೆ ಇದು ನಿಜ ನಿಜ ಅಲ್ವಾ ಅನೇಕ ಕೋಗಿಲೆಗಳು ಹಾಡ್ತಾನೆ ಇವೆ ಒಂದು ಕೋಗಿಲೆ ಬಿದ್ದರೆ ಆ ಹಾಡು ತಗೊಂಡು ಮತ್ತೊಂದು ಕೋಗಿಲೆ ಮುಂದಕ್ಕೆ ಹೋಗುತ್ತೆ ಹಾಡು ನಿರಂತರ ಹಾಡಿಗೆ ಸಾವಿಲ್ಲ ಕವಿತೆಗೆ ಸಾವಿಲ್ಲ ಕವಿತೆಗೆ ಕೊನೆಯಿಲ್ಲ ಕವಿ ಹೋಗ್ಬೋದು ಕವಿತೆ ಹೋಗಲಾರದು ಕವಿತೆ ನಿಲ್ಲತ್ತೆ ಕವಿ ಹೋಗ್ತಾನೆ ಕವಿತೆ ಎಲ್ಲ ಮುಂದೆ ಹೋಗ್ತಾ ಇರುತ್ತೆ ಕವಿ ಒಬ್ಬ ಎಲ್ಲೋ ಹಿಂದ್ಗಡೆ ನರಸಿಂಹಸ್ವಾಮಿಯವ್ರ ಪದ್ಯದಲ್ಲಿ ಬರುತ್ತೆ ನೋಡಿ ಆ ಹಸುಗಳು ಧೂಳು ಕಾಲು ಧೂಳಿಯಲ್ಲಿ ಆ ಗೋಧೂಳಿನಲ್ಲಿ ಕವಿ ಮುಳುಗಿ ಹೋಗ್ಬಿಟ್ಟ ಹಸುಗಳು ಮಾತ್ರ ಮುಂದೆ ಹೋಗ್ತಾ ಇವೆ ಈಗ ಹಸುಗಳು ಅಂದರೆ ಕವಿತೆಗಳು ಈ ಕವಿತೆಗಳು ಅಮೃತವನ್ನು ಹೊಂದಿರುವ ಕವಿತೆಗಳು ಅದಕ್ಕೆ ಅವನ್ನ ಪ್ರತಿಯೊಂದು ಕವಿತೆ ಕೂಡ ಒಂದು ಅಮೃತ ಪಾತ್ರ ಅದು ಮುಂದೆ ಹೋಗ್ತಿರುತ್ತೆ ಅಮೃತ ತಗೊಂಡು ಕವಿ ಎಲ್ಲೋ ಹಿಂದೆ ಉಳ್ಕೊಳ್ತಾನೆ ಅಲ್ವೇ ಆದರೆ ಆ ಕವಿತೆಯ ನಾದದಲ್ಲಿ ಕವಿ ಯಾವಾಗಲೂ ಜೀವಂತ ಸರಿ ಕವಿತೆಯ ಕೊರಳಲ್ಲಿ ಇರ್ತಾನೆ ಹೌದೌದು ಕವಿಯು ತೀರದ ಮೇಲೆ ಕವಿತೆಯೇ ನಾಲಗೆ ಹೇಳ್ತಾ ಇದ್ರಿ ಕವಿ ಎಷ್ಟೇ ಪಾಡು ಪಟ್ಟರೂ ಕೂಡ ಹಾಡು ಮಾತ್ರ ಕೇಳುಗರಿಗೆ ಇರುತ್ತೆ ಅನ್ನುವಂಥದ್ದು ಒಂದು ಲೇಖ ನನಗೆ ನೆನಪಿದೆ ಒಂದು ಸಣ್ಣ ಮನೆ ಅದರಲ್ಲಿ ಮುಕ್ಕಾಲು ಭಾಗ ಒಂದು ಕೋಣೆಯಲ್ಲಿ ಮುಕ್ಕಾಲು ಭಾಗ ಮಂಚನೆ ಆವರಿಸ್ಕೊಳುತ್ತೆ ಅದರಲ್ಲಿ ಅಡುಗೆ ಮನೆ ಬಗ್ಗೆ ಉಚ್ಚಲ್ ಮನೆ ಬಗ್ಗೆ ಮಾತಾಡೋ ಹಾಗೆ ಇಲ್ಲ ನೀವು ನಿಮ್ಮ ಅಜ್ಜಿ ನಿಮ್ಮ ಮಡದಿ ನಿಮ್ಮ ನಾಲ್ಕು ಜನ ಮಕ್ಕಳು ಅದರಲ್ಲಿ ಇರ್ತೀರಿ ಆದರೆ ಅಷ್ಟೊತ್ತಿಗಾಗಲೇ ಹೆಚ್ಎಸ್ವಿ ಅವರಲ್ಲಿ ಸಾಹಿತ್ಯ ಜಾಗೃತಿ ಅಂಕುರವಾಗಿರುತ್ತೆ ನೂರಾರು ಮಕ್ಕಳಿಗೆ ಪಾಠ ಪ್ರವಚನ ಮಾಡೋ ಮುಖೇನ ಅವರನ್ನ ಪ್ರತಿದಿನ ಪ್ರೇರೇಪಣೆ ಮಾಡ್ತಾ ಇರ್ತೀರಿ ಕನ್ನಡದ ಬಗ್ಗೆ ಆದರೂ ಕೂಡ ಯಾಕೆ ಆ ಚಿಕ್ಕ ಮನೆ ಚಿಕ್ಕ ಮನೆ ಯಾಕೆ ಅಂತಂದರೆ ದೊಡ್ಡ ಮನೆ ತಗೊಳ್ಳೋಕ್ಕೆ ಯೋಗ್ಯತೆ ಇರಲಿಲ್ಲ ಹಣಕಾಸಿನ ಅನುಕೂಲ ಇರಲಿಲ್ಲ ಸಿಂಪಲ್ ರೀಸನ್ ಅಷ್ಟೆ ಸರಳವಾದ ಕಾರಣ ಬರೋ ಸಂಬಳದಲ್ಲಿ ಮನೇಲಿ
ನಾವು ದೊಡ್ಡವರು ನಮ್ಮ ಅಜ್ಜಿಗಳಿಬ್ರು ಅವರು ಕಾಯಿಲೆ ಕಸಾಯಿಲೆಗಳು ಇರುತ್ತೆ ನನ್ನ ಹೆಂಡತಿ ನನ್ನ ಮೂರು ಜನ ಮಕ್ಕಳು ನಾನು ಬರೋ ಹೋಗೋ ಸ್ನೇಹಿತರು ಬಂಧುಗಳು ಬೆಂಗಳೂರಿಗೆ ಬಂದ್ರೆ ಎಲ್ಲಿ ಉಳಿಬೇಕು ನಮ್ಮ ನೆಂಟರು ಇಷ್ಟರು ಎಲ್ಲ ನಮ್ಮ ಮನೆಗೆ ಬರಬೇಕಲ್ಲ ಹಾಗೆ ಆ ಬೆಂಗಳೂರಿಗೆ ಬಂದು ಹೊಸಬ ನಾನು ನಮ್ಮ ಇಡೀ ನಮ್ಮ ಗುಂಪಿನಲ್ಲಿ ಹಾಗಾಗಿ ಒಂದೇ ಮನೆಯವರಿಗೆಲ್ಲ ಸೊ ನಮ್ಮ ಮನೆಗೆ ಬರೋದು ಬಂದವರು ಮಲಗೋದಿಲ್ಲಿ ಅವರಿಗೆ ನಡುಮನೆಯಲ್ಲಿ ಏನೋ ಏರ್ಪಾಡು ಮಾಡಿ ನಾನು ಹೊರಗಡೆ ಕಾಂಪೌಂಡಲ್ಲಿ ಮಲಗ್ತಾ ಇದ್ದದ್ದು ನನ್ನ ಮಹತ್ವದ ಅನೇಕ ಬರವಣಿಗೆಯನ್ನು ನಾನು ಕಾಂಪೌಂಡಲ್ಲಿ ಕೂತ್ಕೊಂಡು ಬರೆದಿದ್ದೆ ಅದಕ್ಕೆ ಬೇಕಾ ನೀವು ನನ್ನ ಕಾಂಪೌಂಡರ್ ಅಂತ ಕರೀಬಹುದು ಕಾಳಿದಾಸನ ಋಸಂಹಾರ ಅನುವಾದ ನಾನು ಹೊರಗಡೆ ಜಗಲಿಯಲ್ಲಿ ಕೂತ್ಕೊಂಡು ಬರೆದಿರೋದು ನಾನು ಇಷ್ಟೇ ಜಾಗ ಈ ಕಡೆ ಗೋಡೆ ಕಾಂಪೌಂಡು ಗೋಡೆ ಮಧ್ಯದಲ್ಲಿ ಒಂದು ಚಾಪೆ ಕಡ್ಡಿ ಚಾಪೆ ಹೌದು ಅದಕ್ಕೆ ನಾನು ಆ ಮನೆನ ನೆನಪು ಮಾಡಿದ್ದೆ ನಿಮಗೆ ಚಾಪೆ ಹಾಕೊಂಡು ಕೂತ್ಕೊಳ್ಳೋದು ಆಯ್ತಾ ಅಲ್ಲಿ ಒಂದು ಸಣ್ಣದೊಂದು ತಗಡಿನ ವ್ಯಾಸಪೀಠ ಇತ್ತು ಅದರ ಮೇಲೆ ಇಟ್ಕೊಂಡು ನಾನು ಋತುಸಂಹಾರ ಅನುವಾದ ಮಾಡಿದ್ದು ಹಾಂ ಒಂದು ಮಧ್ಯಾಹ್ನ ಇದ್ದಕ್ಕಿದ್ದಂಗೆ ಲಕ್ಷ್ಮಣ ಭಟ್ರು ಬಂದರು ಬಂದು ಏನ್ರಿ ಮಾಡ್ತಿದ್ರಿ ಸರ್ ಇದನ್ನು ಅನುವಾದ ಮಾಡ್ತಾ ಇದ್ದೀನಿ ಸರ್ ತನ್ನಿ ನೋಡೋಣ ಸ್ವಲ್ಪ ಇಲ್ಲ ಸರ್ ಇನ್ನು ನಿಮಗೆ ತೋರಿಸೋಷ್ಟು ಇನ್ನು ಪಕ್ವವಾಗಿಲ್ಲ ಇರಲಿ ತನ್ರಿ ನೋಡ್ತೀನಿ ಓದೋಕೆ ಶುರು ಮಾಡಿದರು ಹೇಳಲೇ ಇಲ್ಲ ಅವರು ಏ ನಾನು ರಜಾ ಹಾಕ್ಬಿಡ್ತೀನಿರಪ್ಪ ಇವತ್ತು ಕಾಲೇಜಿಗೆ ನಾನು ಪೂರ್ತಿ ಓದಬೇಕು ಅಂಥೇಳಿ ಅಲ್ಲೇ ಕೂತ್ಕೊಂಡು ಸಾಯಂಕಾಲದವರೆಗೂ ಅಲ್ಲಿ ನನ್ನ ಜೊತೆಯಲ್ಲೇ ಇದ್ದು ಪೂರ್ತಿ ಓದಿ ಅದ್ಭುತ ಇದು ಭಾಳ ಚೆನ್ನಾಗಿ ಬಂದಿದೆ ಅಂತ ಹೇಳಿ ಹೆಗಲು ತಟ್ಟಿ ಹೋದರು ನೋಡಿ ಅದಕ್ಕೆ ಆಮೇಲೆ ಸೆಂಟ್ರಲ್ ಅಕಾಡೆಮಿ ಅವಾರ್ಡ್ ಬಂತು ಅಂದರೆ ನಿಮಗೆ ಒಳ್ಳೆಯ ಕೃತಿ ಬರೋದಕ್ಕೆ ಬಂಗಲೆ ಬೇಕಾಗಿಲ್ಲ ಸೋಫಾ ಸೆಟ್ ಬೇಕಾಗಿಲ್ಲ ನಿನಗೆ ಬೇಕಾಗಿರೋದೇನು ಒಂದು ಹೂತ ಹುಣಸಿ ಸಾಕ ಕವಿತೆ ಬರೆಯೋದಕ್ಕೆ ಏನು ಬೇಕಂದ್ರೆ ಬೇಂದ್ರೆ ಹೇಳ್ತಾರೆ ಒಂದು ಹೂ ಬಿಟ್ಟು ಹುಣಸೆ ಮರ ಸಾಕಪ್ಪ ನಿಮಗೆ ಅದು ಮಾವಿನ ಮರವೂ ಆಗಬೇಕಾಗಿಲ್ಲ ಪಂಪನಿಗೆ ಆಗೋ ಹಾಗೆ ಒಂದು ಹುಣಸೆ ಮರ ಹೂ ಬಿಟ್ಟಿದ್ರೆ ಸಾಕು ಪದ್ಯ ಬರುತ್ತೆ ಅಂತ ಅಲ್ವಾ ಅಂದ್ರೆ ಇದು ಹೊರಗಿನ ಆಡಂಬರ ಯಾವುದೂ ಆಗತ್ತಿಲ್ಲ ಹೊರಗಿನ ಆಡಂಬರ ಜಾಸ್ತಿ ಆದಾಗಲಿಲ್ಲ ಒಳಗಿನ ತೇಜಸ್ಸು ಕಡಿಮೆ ಆಗ್ತಾವ ಯಾವ ಏರಿಯಾದಲ್ಲಿ ಇದ್ದೀವಿ ಮನೆ ತ್ಯಾಗರಾಜನಗರದಲ್ಲಿ ಎಲ್ಲ ನಮ್ಮದು ಮಧ್ಯಮ ವರ್ಗ ಬಡವರ್ಗದ ಕುಟುಂಬಗಳಿದ್ದಂಥ ಜಾಗ ಅದು ಎಷ್ಟು ಚೆನ್ನಾಗಿ ಹೊಂದಾಣಿಕೆ ಅಂದರೆ ಎದುರು ಮನೆಯವರು ಪಕ್ಕದ ಮನೆಯವರು ಎಲ್ಲರೂ ನಮ್ಮ ನೆಂಟರೇನು ಅಂತ 17 ವರ್ಷ ಆ ಮನೆಯಲ್ಲಿದ್ದೆ ನಾನು ಸಣ್ಣ ಮನೆಯಲ್ಲಿ ಅದನ್ನ ಮನೆಯಲ್ಲ ಪಾರಿವಾಳದ ಗೂಡು ಆಯ್ತಾ ಹೇಗೆ ಮಕ್ಕಳನ್ನೆಲ್ಲ ಮಲಗಿಸ್ತಿದ್ವೋ ಅಲ್ಲಿ ನಮ್ಮ ಅಜ್ಜಿಗಳು ಹೇಗೆ ಪಾಪ ಅವ್ರಿಗೆ ಕಾಯಿಲೆ ಪ್ಯಾರಾಲಿಸಿಸ್ ಆಗಿತ್ತು ನಮ್ಮ ದೊಡ್ಡಜ್ಜಿಯವರಿಗೆ ಅವರಂತೂ ಮಂಚ ಬಿಟ್ಟು ಹೇಳೋ ಹಾಗೆ ಇರಲಿಲ್ಲ ಇನ್ನೊಬ್ಬರು ಅಜ್ಜಿ ಪಾಪ ನನ್ನನ್ನು ಸಾಕಿ ಸಲದವರು ಅವಿಬ್ಬರೇ ನನಗೆಲ್ಲ ನಮ್ಮದು ಮಾತೃಗೋತ್ರ ನಂದು ನಾನು ಅಪ್ಪ ನಾನು ನೋಡಲೇ ಇಲ್ಲ ಹಾಂ ಯಾಕೆಂದರೆ ಅವ್ರು ತೀರ್ಕೊಂಡ ಮೇಲೆ ಹುಟ್ಟಿದ್ದು ನಾನು ನಮ್ಮ ತಾಯಿ ಗರ್ಭಿಣಿ ಇದ್ದಾಗ ಏನಾಗಿತ್ತು ತಂದೆಯವರು ಅವರಿಗೆ ಆ ಕಾಲದಲ್ಲಿ ಜಾಂಡೀಸ್ ಅಂತ ಹೇಳಿ ಅರ್ಶನ ಮಂಡಿ ರೋಗ ಅಂತ ಹೇಳ್ತಾರೆ ಅದೇನೋ ಆಗಿತ್ತಂತೆ ಅದೇನಂತ ಸಾಯೋ ಕಾಯಿಲೆ ಎಲ್ಲ ಅದು ಆದರೆ ಆ ಕಾಲದಲ್ಲಿ ಅದು ಬಹಳ ದೊಡ್ಡ ಕಾಯಿಲೆ ಅವರು ಚನ್ನಗಿರಿ ತಾಲೂಕು ಕಚೇರಿಯಲ್ಲಿ ಕೆಲಸ ಮಾಡ್ತಾಯಿದ್ರಂತ ಆಗ ಅವ್ರು ಹೋಗ್ಬಿಟ್ರು ಹೋದ್ಮೇಲೆ ಎಲ್ಲ ನಮ್ಮ ಅಜ್ಜ ಇದ್ರು ಸ್ವಲ್ಪ ದಿನ ನಮ್ಮ ಅಜ್ಜ ಯಜಮಾನರು ಅವರು ಹೋಗ್ಬಿಟ್ರು ಹಾಗಾಗಿ ಮನೇಲಿ ಬರೀ ಹೆಣ್ಮಕ್ಕಳು ಇಬ್ಬರು ಅಜ್ಜಿಗಳು ನಮ್ಮ ತಾಯಿ ನಾನು ಮಗು ನನ್ನ ಮೇಲೆ ಆಸೆ ಇಟ್ಕೊಂಡು ಭರವಸೆ ಇಟ್ಕೊಂಡು ಅದು ಎಷ್ಟೋ ಜತನವಾಗಿ ನನ್ನನ್ನು ಬೆಳೆಸಿದರು ಅವರು ಸೂಕ್ಷ್ಮವಾಗಿ ಬಹುಶಃ ಅದಕ್ಕೆ ನಿಮ್ಮ ಎಲ್ಲ ಸಾಹಿತ್ಯ ಕೃಷಿಯೂ ಕೂಡ ಸ್ತ್ರೀ ಪ್ರಧಾನವಾಗೇ ಇದ್ದಿತ್ತು ಎಲ್ಲ ಎಷ್ಟೋ ಹಾಡುಗಳು ಸ್ತ್ರೀ ಪ್ರಧಾನವಾಗಿ ನಾನು ಮಾತೃಗೋತ್ರದ ಕವಿ ನಾನು ಅಂತ ಪಿತೃಗೋತ್ರದ ಕವಿ ಅಲ್ಲ ಅಂತ ಅದಕ್ಕೆ ನಮ್ಮ ಬೇಂದ್ರೆ ಕೂಡ ಅಂಬಿಕಾತನಯದತ್ತ ಅಂಬಿಕೆಯ ಮಗ ಅಲ್ವಾ ನಮ್ಮ ಮಹತ್ವದ ಕವಿಗಳೆಲ್ಲರೂ ಕೂಡ ಮಾತೃಪ್ರಧಾನ ಸಂಸ್ಕೃತಿಯನ್ನು ಇಟ್ಟಿದ್ದವರು ನಾನು ಆ ಪರಂಪರೆಗೆ ಸೇರಿದವನು ಹಾಗಾಗಿ ನನ್ನ ಕಾವ್ಯದಲ್ಲಿ ನಾಟಕದಲ್ಲಿ ಸ್ತ್ರೀ ಪ್ರಧಾನವಾದರೆ ಅವಳೇ ಪೊರೆಯುವ ಶಕ್ತಿಯಾದರೆ ಇಡೀ ಸಂಸಾರವನ್ನು ತೂಗಿಸುವ ಶಕ್ತಿ ಯಾಕೆದು ನಿಮ್ಮ ಹತ್ರ ಮಾತಾಡ್ಬೇಕು ನಾನು ಹೇಳ್ತಾ ಇದ್ದೆ ಅದನ್ನು ಅಂದರೆ ಮನೆಯಲ್ಲಿ ಹೆಣ್ಣು ಇಲ್ದಿದ್ರೆ ತಾಯಿ ಇಲ್ದಿದ್ರೆ ತಾಯಿ ಎನ್ನುವ ಜೀವ ಇಲ್ದಿದ್ರೆ ಹೆಂಡತಿ ಎನ್ನುವ ಅಂಥ ಜೀವ ಇಲ್ದಿದ್ರೆ ಆ ಸಂಸಾರನೇ ಅಲ್ಲ ಅದು ಗೃಹಿಣಿ ಗೃಹಮುಚ್ಯತೆ ಗೃಹಂ ಉಚ್ಯತೆ ಯಾರಿಂದ ಗೃಹಿಣಿ ಅದರಿಂದ ನನ್ನ ಕಾವ್ಯದಲ್ಲಿ ನಾಟಕದಲ್ಲಿ ಸ್ತ್ರೀ ಪ್ರಧಾನವಾದರೆ ಅದು ಬಹಳ ಸಹಜ ನಾನೇನು ಮಹಿಳಾವಾದಿಯಾಗಿ ಬರೆದವನಲ್ಲ ಆ ರೀತಿಯಲ್ಲಿ ಮಹಿಳಾವಾದಿ ಇವರೆಲ್ಲ ನನ್ನ ಮೆಚ್ಚುತ್ತಾರೆ ಅಯ್ಯೋ ಯಶಸ್ವಿ ಅಂದರೆ ನಮ್ಮವರೇ ಅವರು ಅಂತ ಅಂದರೆ ಆ ಮಾತೃಹೃದಯ ಇದೆಯಲ್ಲ ಅದನ್ನು ಪುರುಷ ಪಡಿಬೇಕು ಅಂತ ನನ್ನ ಆಸೆ ಯಾವಾಗಲೂ ಕೂಡ ಗಂಡಾಗೋದ್ರ ಕಡೆ ಗಮನ ಕೊಡದೇನೆ
ಎಲ್ಲೋ ಒಂದು ಕಡೆ ಒಂದು ಹೆಣ್ಣ ಹೋದ್ರ ಕಡೆ ಗಮನ ಕೊಡಬೇಕು. ಪುರುಷನಿಗೆ ಒಂದು ಸ್ತ್ರೀತ್ವದ ಆವಾಹನೆಯನ್ನು ಅವನು ಮಾಡ್ಕೋಬೇಕು. ಹಾಗೆ ಸ್ತ್ರೀ ಬರೇ ಹೆಣ್ಣಾಗಿ ಉಳಿಯದೆ ಎಲ್ಲೋ ಒಂದು ಕಡೆ ಒಂದು ಪೌರುಷದ ಎಳೆಯನ್ನು ಅವಳು ತನಗೆ, ಕಿತ್ತೂರು ಚೆನ್ನಮ್ಮ, ಝಾನ್ಸಿರ ಲಕ್ಷ್ಮೀಬಾಯಿ, ಕೆಳದಿ ಚೆನ್ನಮ್ಮ, ಹೀಗೆ ಅಂದರೆ ಅರ್ಥ ಏನು? ಅರ್ಧನಾರೀಶ್ವರರಾಗಬೇಕು ಅಂತ. ಪುರುಷ ಸ್ತ್ರೀ ಸೇರಬೇಕು, ಸ್ತ್ರೀ ಪುರುಷ ಸೇರಬೇಕು, ಆಗ ಅರ್ಧನಾರೀಶ್ವರ ಕಲ್ಪನೆ ಬರುತ್ತೆ. ಅಲ್ಲಿ ಪೌರುಷ ಮತ್ತು ಮಾತೃತ್ವ ಇವೆರಡೂ ಜಾಗೃತವಾದರೆ ನಿಜವಾದ ಸಂಸ್ಕೃತಿ ಸೃಷ್ಟಿಯಾಗುತ್ತೆ. ನೀವು ಹೇಳ್ತಾ ಇದ್ರಿ ಬೇರೆಯವ್ರಿಗೋಸ್ಕರ, ನಮಗೋಸ್ಕರ ಎಲ್ಲರೂ ಬದುಕ್ತಾರೆ, ತಮಗೋಸ್ಕರ ಎಲ್ಲರೂ ಬದುಕ್ತಾರೆ, ಆದರೆ ಬೇರೆಯವ್ರಿಗೋಸ್ಕರ ಬದುಕಿ ತೋರಿಸುವಂಥದ್ದು ದೊಡ್ಡ ಮಾನವತ್ವವಾದ ಅನ್ನುವಂಥದ್ದು. ತಾಯಿ ತಾಯಿ ಮುಖ್ಯ ಆಗೋದು, ತಾಯಿ ಮಗಳಿಗೆ ಮಕ್ಕಳಿಗೆ ಬದುಕ್ತಾಳೆ, ಗಂಡನಿಗೋಸ್ಕರ ಬದುಕ್ತಾಳೆ. ಅಪ್ಪ ಅಮ್ಮ ತವ್ರ ಮನೆ ಬಿಟ್ಟು ಬಂದಮೇಲೂ ಕೂಡ ತಂದೆ ತಾಯಿ ಬಗ್ಗೆ ಯೋಚನೆ ಮಾಡಿ ಅಲ್ವಾ? ಆ ತವರೂರ ಬಗ್ಗೆ ಯಾರಾದರೂ ಕೆಟ್ಟ ಮಾತಾಡಿದರೆ ಯಾವ ಹೆಣ್ಮಗಳು ಸಹಿಸೋದಿಲ್ಲ ನೋಡಿ. ಅಂದರೆ ಇನ್ನೊಬ್ಬರ ಬಗ್ಗೆ ಸದಾ ಕಾಳಜಿ, ಇದು ಕುಟುಂಬ ಕಲ್ಯಾಣ ಕಾಳಜಿ. ಕುಟುಂಬ ಕಲ್ಯಾಣ ಕಾಳಜಿ ನರಸಿಂಹಸ್ವಾಮಿಯವರ ಕಾವ್ಯದಲ್ಲಿ, ಬೇಂದ್ರೆ ಕಾವ್ಯದಲ್ಲಿ ಈ ಕುಟುಂಬ ಕಲ್ಯಾಣ ಕಾಳಜಿ. ಕುವೆಂಪು ಅವ್ರಿಗಂತೂ ತಮ್ಮ ಹೆಂಡತಿ ಬಗ್ಗೆ ಎಂಥ ಗೌರವ, ಅಬ್ಬಾ ಸಾಕ್ಷಾತ್ ಪಾರ್ವತಿ ಅಂತ ತಿಳ್ಕೊಂಡಿದ್ರು. ಪರಮಹಂಸರಂತೂ ಶಾರದಾಮಾತಿನ ಪೂಜೆನೇ ಮಾಡ್ತಾಯಿದ್ರು, ಹೌದಾ? ಹೌದು. ಹಾಂ, ಬೇಂದ್ರೆಯ ತಮ್ಮ ಹೆಂಡತಿಯನ್ನು ಸಖಿ ಅಂತ ಕರೆದರು. ಪತ್ನಿ ಅಲ್ಲ, ಅರ್ಧಾಂಗಿ ಅಲ್ಲ, ಅವಳೇ ಪೂರ್ಣಾಂಗಿ. ತಾವು ಕೂಡ ತಮ್ಮ ಹೆಂಡತಿಯನ್ನು ಜೀವದ ಸಖಿ ಅಂತ ಕರಿತೀರಿ. ಹಾಂ, ಆಕೆ ಕಾಲವಾದ ನಂತರ. ಹೌದು, ಜೀವಸಖಿ. ಜೀವಸಖಿ ಅಂತ ಪದ್ಯ ಅದನ್ನು ನಾನು ಬರೆದಾಗ ಎಸ್ ಪಿ ಅವರು ಕಣ್ಣಲ್ಲೇ ನೀರು ಸುರಿತಾ ಇದೆ ಅವರಿಗೆ ಹಾಡುವಾಗ. ಅಶ್ವಥ್ ಕಂಪೋಸಿಷನ್ ಮದ್ರಾಸಲ್ಲಿ ಎಸ್ ಪಿ ಅವ್ರ ಸ್ಟುಡಿಯೋದಲ್ಲಿ ರೆಕಾರ್ಡಿಂಗ್ ಆಗ್ತಾಯಿದೆ. ನಾನು ಲಕ್ಷ್ಮಣ್ ರಾವ್ ಎಲ್ಲ ಇದ್ದೀವಿ ಅಲ್ಲಿ. ಹಾಡೋಕ್ಕಾಗಲಿಲ್ಲ, ಬಂದುಬಿಟ್ರು ಹೊರಗಡೆ. ಕವಿಗಳೇ, ನಿಮ್ಮನ್ನು ಅಳಿಸ್ತಿರಲ್ಲ, ಹೀಗೆ ಅಳಿಸಬಾರ್ದು ಕವಿಗಳೇ ಅಂತಾರೆ ಪಾಪ ಅವರು. ಲಿವರ್ ಡ್ಯಾಮೇಜಿಂದ ನಿಮ್ಮ ಧರ್ಮಪತ್ನಿ ತೀರ್ಕೊಂಡು. ಹೌದು ಹೌದು ಹೌದು. ಬಹುಶಃ ಅಫ್ಕೋರ್ಸ್ ಆ ಸ್ಥಾನವನ್ನು ಯಾರೂ ತುಂಬೋದಕ್ಕೆ ಸಾಧ್ಯ ಇಲ್ಲ, ಆದರೆ ಅವರು ಬಿಟ್ಟು ಹೋದಂತಹ ಮೌನ ಹೇಗೆ ನಿಮ್ಮನ್ನು ಆವರಿಸ್ಕೊಳ್ತು? ಈಗ ನಮಗೆ ಬಹಳ ಬೇಕಾದ ವಸ್ತು ದೂರ ಆದಾಗ ನಾವೇನು ಮಾಡ್ತೀವಿ? ಅದನ್ನು ಹತ್ತಿರಕ್ಕೆ ಕರಿತೀವಲ್ವಾ? ಹಾಗೆ ನಾನು ಕವಿತೆಯ ಮೂಲಕ ನನ್ನ ಪತ್ನಿಯನ್ನು ನನ್ನ ಬದುಕಿಗೆ ಮತ್ತೆ ಆಹ್ವಾನಿಸಿತು. ವೈದೇಹಿಯಾಗಿ ಬಾ ನೀನು ಅಂತ. ಮೊದಲು ದೇಹವಿದ್ದ ಹೆಣ್ಣಾಗಿದ್ದೆ, ಈಗ ದೇಹವಿಲ್ಲದ ವೈದೇಹಿಯಾಗಿ ನೀನು ಬಾ ಅಂತ. ಅದೇ ಉತ್ತರಾಯಣ ಎಷ್ಟು ಮುಖ್ಯವೋ, ಹೆಂಡತಿ ತನ್ನ ಭೌತಿಕ ಶರೀರವನ್ನು ಕಳೆದುಕೊಂಡ ಕತೆ, ಅದರ ನೋವು, ದುಃಖ, ಮರಣದ ದಾರುಣವಾದ ಅನುಭವ, ಅದನ್ನು ಹೇಗೆ ಎದುರಿಸಿದೆ, ಹೇಗೆ ಅದನ್ನು ಜೀರ್ಣಿಸಿಕೊಂಡೆ ನಾನು, ಅದು ಉತ್ತರಾಯಣ. ಆ ನಂತರ ಬರೆದಿದ್ದು ವೈದೇಹಿ. ಈಗ ನನ್ನ ಹೆಂಡತಿಗೆ ದೇಹ ಇಲ್ಲ, ದೇಹ ಇಲ್ಲದರಿಂದ ಬಾಧೆಗಳು ಇಲ್ಲ. ಎಲ್ಲಿಯವರಿಗೆ ದೇಹ ಇದೆಯೋ ಅಲ್ಲಿವರೆಗೂ ನೋವಿದೆ. ನೀನು ಎನ್ನೊಂತೊಮ್ಮೆ ಒಡಲುಗೊಂಡು ನೋಡ ಅಂಥೇಳಿ ದಾಸಿಮಯ್ಯ ಹೇಳ್ತಾರಲ್ಲ, ನೀನು ನನ್ನನ್ನು ಬೈಬೇಡ ಕಣಯ್ಯ, ನೀವು ಸ್ವಲ್ಪ ಶರೀರ ತೊಗೊಂಡು ಬಾ, ನಿಂಗೆ ಗೊತ್ತಾಗುತ್ತೆ ದೇಹದ ತಾಪತ್ರಯ ಏನು ಅಂತ ಅಲ್ವಾ? ಅಂದರೆ ಈ ಸಂಕಟ, ನೋವು, ದುಃಖ ಎಲ್ಲದರಿಂದ ಮುಕ್ತಳಾಗಿಬಿಟ್ಳು. ಈಗ ಅವಳು ಪರಿಶುದ್ಧಾತ್ಮವಾದ ಶಿಲ್ಪ, ಒಂದು ಪ್ರತೀಕ ಅವಳು. ಅದಾದ ನಂತರದಲ್ಲಿ ಬಂದಂಥ ನಿಮ್ಮ ಸಾಹಿತ್ಯ ಕೃಷಿ ಆಗಿರಬಹುದು, ಅದರ ಗಹನತೆ ಆಗಿರಬಹುದು, ಅದು ಇನ್ನಷ್ಟು ತೀವ್ರವಾಗಿ ಹೋಯಿತು ಅನ್ನುವಂಥದ್ದು ನಿಜವಾಗಲೂ ಸತ್ಯ. ಆ ನಿಮ್ಮ ಬಂಗಾರದ ಗೊಂಬೆ ಮತ್ತು ನಿಮ್ಮ ಈ ಒಂದು ಸ್ನೇಹ ಅಥವಾ ಈ ಆತ್ಮದ ಮಾತು ಮುಂದುವರಿತಾ ಇರುತ್ತೆ ಹೀಗೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಹೌದು, ಏನೋ ಎಲ್ಲ ಅಭಾವಗಳನ್ನು ನಾನು ನೆನಪಿನಿಂದ ತುಂಬ್ತಾ ಇದ್ದೆ. ಆ ನೆನಪು ಅನ್ನೋದನ್ನು ದೇವರು ಕೊಟ್ಟ ನೋಡಿ ಅಲ್ವಾ? ಸ್ಮರಣ ಅದೊಂದೇ ಮರಣವನ್ನು ಗೆಲ್ಲೋದಕ್ಕೆ ಉಪಾಯ. ಸ್ಮರಣ ಒಂದೇ ಮರಣವನ್ನು ಗೆಲ್ಲೋದಕ್ಕೆ ಉಪಾಯ. ಮರಣವನ್ನು ಗೆಲ್ಲೋದಕ್ಕೆ ಸ್ಮರಣೆಯೇ ಉಪಾಯ. ಅದಕ್ಕೆ ನಾವು ಮತ್ತೆ ಮತ್ತೆ ಸ್ಮರಣೆ ಮಾಡ್ತಾ ಇದ್ವಿ ಅಲ್ವಾ? ಅವಳು ಹೀಗಿದ್ಲು, ಹೀಗೆ ಮಾತಾಡಿದ್ಲು, ಹೀಗೆ ಪ್ರೀತಿ ಮಾಡಿದ್ಲು, ಅದು ಗತಕಾಲದ ಅನುಭವ ಹೌದು, ಆದರೆ ಅದನ್ನು ನೀನು ವರ್ತಮಾನಕ್ಕೆ ಆವಾಹಿಸಬಹುದು. ಕವಿಗೆ ಆ ಶಕ್ತಿ ಇದೆ, ಎಲ್ಲ ಭೂತಕಾಲವನ್ನು ವರ್ತಮಾನಸ್ಥವಾಗಿ ಮಾಡುವಂಥ ಶಕ್ತಿಯೊಂದು ಕವಿಗೆ ಇದೆ. ಹಾಗಾಗಿ ನನಗೆ ಭಯ ಇಲ್ಲ, ಕಾಲದ ಭಯ ಇಲ್ಲ. ಕಾಲವನ್ನು ಗೆಲ್ಲುವ ಉಪಾಯ ಇದು, ಕಾಲವನ್ನು ಗೆಲ್ಲುವ ಉಪಾಯ ಇದು. ಕಾಲವನ್ನೇ ಗೆದ್ದಿದ್ದೀರಿ. ಅಲ್ಲ, ದೊಡ್ಡ ಕವಿಗಳು ಗೆದ್ದಿದ್ದಾರೆ, ನಾವು ಅದನ್ನು ಅನುಸರಿಸ್ತಾ ಇದ್ದೀವಿ ಅಷ್ಟೆ. ನಮ್ಮ ಕುಮಾರವ್ಯಾಸ, ನಮ್ಮ ಪಂಪ, ನಮ್ಮ ನಾಗಚಂದ್ರ, ನಮ್ಮ ಹರಿಹರ,
ನಮ್ಮ ಬಸವಣ್ಣ, ನಮ್ಮ ಅಲ್ಲಮ ಪ್ರಭುಗಳು, ನಮ್ಮ ಬೇಂದ್ರೆಯವರು, ನಮ್ಮ ಕುವೆಂಪುರವರು, ನಮ್ಮ ನರಸಿಂಹಸ್ವಾಮಿಗಳು, ನಮ್ಮ ಅಡಿಗರು, ನಮ್ಮ ಶಿವರಾಜರೂಪನವರು, ಇವರು ದೊಡ್ಡ ಪರಂಪರೆ ಇದು. ಇವರು ಹಾಕಿಕೊಟ್ಟಂಥ ಒಂದು ಆದರ್ಶ ಏನಿದೆಯಲ್ಲ, ನೀನು ಕಾಲವನ್ನು ಗೆಲ್ಲಬಲ್ಲೆ ಅಂತ ತೋರಿಸ್ಕೊಟ್ಲವರು. ಇದನ್ನು ಬರೆದು ಆ ಕಾಲನೆಂಬ ಪ್ರಾಣಿ ಒಮ್ಮೆ ಸಿಕ್ಕಿದರೆ ಅವನನ್ನು ಸುಮ್ಮನೆ ಬಿಡೋದಿಲ್ಲ ಅಂತಾರೆ ಕಣ್ವಿಯವರು. ಕಾಲವನ್ನು ಗೆಲ್ಲೋ ಪ್ರಯತ್ನವನ್ನೇ ಎಲ್ಲ ಕಲೆ. ನೋಡಿ, ಬೇಲೂರಿನಲ್ಲಿ ಅಂಥ ಅದ್ಭುತ ಶಿಲ್ಪ ಮಾಡಿದಂಥ ಶಿಲ್ಪಿ ಏನಾದನೂ ಗೊತ್ತಿಲ್ಲ ನಮಗೆ. ಬೆಳಗುಳದಲ್ಲಿ ಗೊಮ್ಮಟೇಶ್ವರ ಮೂರ್ತಿಯನ್ನು ಎಂಥ ದಿವ್ಯವಾದಂಥ ಮೂರ್ತಿ ಅದು, ಅಖಂಡವಾದ ಶಿಲೆಯಲ್ಲಿ ಕೆತ್ತಿರುವಂಥ ಜೀವಂತ ಪ್ರತೀಕ ಅದು. ಆ ಖಡ್ಗಭಂಗಿಯಲ್ಲಿ, ಯೋಗಿಭಂಗದಲ್ಲಿ ನಿಂತಿರುವಂಥ ಮುಗುಳ್ನೆಗೆಯಿಂದ ನಗ್ನತೆಯಲ್ಲೂ ಕೂಡ ಅಶ್ಲೀಲ ಇಲ್ಲ ಅಲ್ಲಿ. ಯಾಕೆಂದರೆ ಅದು ಮಗು ಥರದ ನಗೆ ಇದು. ಮಗು ಬೆತ್ತಲಾದರೆ ಯಾರೂ ಕೂಡ ಅದು ಅಸಹ್ಯ ಪಡೋಲ್ಲ ನೋಡಿ. ಹೌದು, ಆ ಕೃಷ್ಣನ ಅಷ್ಟು ಜನ ಪ್ರೇಯಸಿಯರು, ಗೋಪಿಯರು ಅವನನ್ನು ಇಷ್ಟಪಡ್ತಿದ್ರು ಕೂಡ ಅಶ್ಲೀಲದ ಸೋಂಕಿಲ್ಲ ನೋಡಿ ಅಲ್ಲಿ. ಕಾರಣ ಅಂದರೆ ಅವನ ಬಾಲ್ಯ ಸದಾ ಮುಗ್ಧತೆ, ದೇವರನ್ನು ಮುಗ್ಧತೆಯಲ್ಲಿ ಮಗುವಾಗಿ ಆರಾಧನೆ ಮಾಡಿದ್ದು ನಮ್ಮ ದೇಶ. ದೇವರು ವೃದ್ಧನ ಅಲ್ಲ ನೋಡಿ, ಯಾವಾಗಲೂ ಕೂಡ ಬಾಲ ಷಣ್ಮುಖ, ಬಾಲಗಣೇಶ, ಬಾಲಕೃಷ್ಣ. ಬಾಲಕೃಷ್ಣ ಒಂದು ಹೆಸರೇ ಆಗೋಯಿತು. ಅಂದರೆ ಎಲ್ಲೋ ಒಂದು ಕಡೆ ಆ ಮಗುತನದಲ್ಲಿ ದೈವತ್ವ ಇದೆ. ಒಂದು ಬಹುಶಃ ಇದನ್ನು ಸ್ವಲ್ಪ ಮಟ್ಟಿಗೆ ನೀವು ಒಪ್ಕೊಳ್ತೀರಿ ಅಂತ ಅಂದ್ಕೊಂಡು ನಾನು ಈ ಪ್ರಶ್ನೆಯನ್ನು ಕೇಳ್ತಾ ಇದ್ದೀನಿ. ಲಂಕೇಶ್ವರ ಒಂದು ಕಡೆ ಹೇಳ್ತಾರೆ ಯಾಕೆ ನಮ್ಮ ಕನ್ನಡದ ಶ್ರೀಮಂತ ಕವಿಗಳು ಕೇವಲ ಭಾವಗೀತೆಗಳಿಗೆ ಮಾತ್ರ ಸೀಮಿತ ಆಗ್ತಾ ಇದ್ದಾರೆ ಅಥವಾ ಆಗ್ಬಿಟ್ರು, ಅವರಲ್ಲಿರುವಂತಹ ಸಾಹಿತ್ಯ ಕೃಷಿ ಕೇವಲ ಭಾವಗೀತೆಗಳಿಗೆ ಅಥವಾ ಪದ್ಯಗಳಿಗೆ ಸೀಮಿತ ಆಗಬಾರ್ದು, ಅವರಿಂದ ದೊಡ್ಡ ದೊಡ್ಡ ಕಾದಂಬರಿಗಳು, ಮಹಾಕಾವ್ಯಗಳು ಹೊರಗಡೆ ಬರಬೇಕು ಅನ್ನುವಂಥದ್ದು. ಅದನ್ನು ಹೆಚ್ಚು ಬಹುಶಃ ನಿಮ್ಮ ಮೇಲೆ ಹೇರುವಂತಹ ಪ್ರಯತ್ನವನ್ನು ಲಂಕೇಶ್ವರ ಪದೇ ಪದೇ ಮಾಡಿದ್ರು ಅಂತ ಅನಿಸುತ್ತೆ ನನಗೆ. ಯಾಕೆ ಅದು ಅಂದರೆ ನನ್ನ ಬಗ್ಗೆ ಅವ್ರಿಗಿದ್ದಂಥ ನಿರೀಕ್ಷೆಗಳಿರುತ್ತಲ್ಲ, ಶಕ್ತಿ ಇರುವಂಥವ್ರು ಚೆನ್ನಾಗಿ ಬರೀತಾನೆ, ದೊಡ್ಡದು ಬರೀಲಿ ಅಂತ ಅವ್ರ ಆಸೆ ಇರ್ಬೋದು, ಅದರಿಂದ ಹೇಳಿರ್ಬೋದು, ನಾನು ಹಾಗೆ ತಗೊಳ್ತೀನಿ ನೋಡಿ. ಆದರೆ ಪ್ರತಿಭೆಗಳಲ್ಲಿ ನಾನಾ ಥರ ಇರುತ್ತೆ. ಬೇಂದ್ರೆ ಭಾವಗೀತೆಯನ್ನು ಬರೆದೇನೆ ಕನ್ನಡದ ಮಹಾಕವಿಯಾದರು. ರಾಮ ದರ್ಶನಮ್ಮು, ಕಾದೂರು ಹೆಗ್ಗಡತಿ, ಮಲೆಗಳಲ್ಲಿ ಮದುಮಗಳು ಅಂತ ಮಹತ್ ಮತ್ತು ಬೃಹತ್ ಕೃತಿಗಳನ್ನು ನಿರ್ಮಾಣ ಮಾಡಿದರು. ಅವರು ನೆರೇಟಿವ್ ಜೀನಿಯಸ್ ಕುವೆಂಪು ಅವರು, ಕಥನ ಪ್ರತಿಭೆ ಅವರದ್ದು, ಇವರದ್ದು ಭಾವಗೀತಾ ಪ್ರತಿಭೆ, ಗೀತಾತ್ಮಕ ಪ್ರತಿಭೆ ಇದು. ಇವರು ಯಾಕೆ ಮಹಾಕಾವ್ಯ ಬರಲಿಲ್ಲ, ದೀರ್ಘಕಾವ್ಯ ಬರಲಿಲ್ಲ, ಮಹಾಕಾದಂಬರಿ ಬರಲಿಲ್ಲ ಅಂತ ಬೇಂದ್ರನ ಕೇಳಬಾರ್ದು ನಾವು. ಯಾಕೆಂದರೆ ಬೇಂದ್ರೆ ಲಿರಿಕಲ್ ಜೀನಿಯಸ್. ಹಾಗೆ ಕೆಲವರು ಅದ್ಭುತವಾದ ಹಾಡುಗಳನ್ನು ಬರೀತಾರೆ. ನರಸಿಂಹಸ್ವಾಮಿ ಬರೆಯೋ ಹಾಡುಗಳನ್ನು ಯಾರೂ ಬರೀಲಿಕ್ಕಾಗಲ್ಲ ಅಲ್ವಾ? ಇಡೀ ಕರ್ನಾಟಕವನ್ನು ಅವರು ತಮ್ಮ ಹಾಡುಗಳ ಮೂಲಕ ಮೋಹಿತಗೊಳಿಸ್ಬಿಟ್ರು. ಹೌದು, ಅದು ಅವ್ರ ಶಕ್ತಿ, ಅದು ಅವ್ರ ಕಡೆಯಿಂದ ಮಾತ್ರ ಆಗಬೇಕಾದ. ಪ್ರತಿಯೊಂದು ನಿಯಮ ಇರುತ್ತೆ, ನೀನು ಇದನ್ನೇ ಮಾಡ್ತಕ್ಕದ್ದಪ್ಪ ಅಂತ ದೇವರು ಹೇಳಿ ಕಳಿಸಿದ್ದಾನೆ, ಅದಕ್ಕೆ ಕಾರಣಿಕರು ಅಂತ ಕರೆಯೋದು. ಅದನ್ನು ಅವರು ಅದ್ಭುತವಾಗಿ ಮಾಡಿದರು ನರಸಿಂಹಸ್ವಾಮಿಯವರು, ಆಯಿತಾ? ಆಮೇಲೆ ಅದನ್ನು ವಿಸ್ತಾರ ಕೂಡ ಮಾಡಿದರು, ತೆರೆದ ಬಾಗಿಲು ಅಂತ ಸಂಗ್ರಹ ಕೂಡ ಬಂತು. ಹಾಡು ಬರೆಯೋದು ತಪ್ಪಲ್ಲ, ಹಾಡು ಬರೆಯೋದು ದೌರ್ಬಲ್ಯ ಅಲ್ಲ, ಒಳ್ಳೆಯ ಕವಿ ಮಾತ್ರ ಹಾಡನ್ನು ಕೂಡ ಚೆನ್ನಾಗಿ ಬರೀಬಲ್ಲ. ಈಗ ನಾನು ದೀರ್ಘ ಕವಿತೆ ಬರೆದಿದ್ದೀನಿ, ನಾಟಕ ಬರೆದಿದ್ದೀನಿ, ಲಿರಿಕ್ಸನ್ನು ಬರೆದಿದ್ದೀನಿ, ಭಾವಗೀತೆಯನ್ನು, ಹಾಡುಗಳನ್ನು, ಸಿನಿಮಾ ಕೂಡ ಹಾಡುಗಳು ಬರೆದಿದ್ದೀನಿ. ನನಗೇನು ಮಡಿವಂತಿಕೆ ಇಲ್ಲ, ಸಂಕೋಚ ಇಲ್ಲ. ಪ್ರತಿಯೊಂದು ಮಾಧ್ಯಮಕ್ಕೆ ಅದರದ್ದೇ ಆದಂಥ ಇತಿಮಿತಿಗಳು ಇರ್ತವೆ, ಅದನ್ನು ಅರ್ಥ ಮಾಡ್ಕೋಬೇಕು ನಾವು. ಅದು ಸಂಪೂರ್ಣವಾಗಿ ಅರಳುವಂತೆ ಮಾಡಬೇಕು. ಮಲ್ಲಿಗೆ ಹೂವು, ಮಲ್ಲಿಗೆ ಹೂವನ್ನು ಎಷ್ಟು ಅರಳಕ್ಕೆ ಅಷ್ಟು ನಾನು ಇಷ್ಟಾಗಲ್ಲ ಆಗ್ತೀನಿ, ಅದು ಮಲ್ಲಿಗೆ ಹೂ ಅಂತ ಕರೆಯಲ್ಲ, ತಾವರೆ ಅಂತಾರೆ. ಬಹುಶಃ ರಂಗಭೂಮಿ, ಸಿನಿಮಾ ಸಾಹಿತ್ಯ ಇದೆಲ್ಲವೂ ನಿಮ್ಮನ್ನ ಚೌಕಟ್ಟು ಹಾಕೊಳ್ಳೋ ಹಾಗೆ ಮಾಡ್ತಾ ಇಲ್ಲ. ಯಾಕಂದರೆ ಪ್ರತಿಯೊಂದು ಪ್ರಕಾರದಲ್ಲಿ ಕೂಡ ನೀವು ನಿಮ್ಮನ್ನು ಪೂರ್ಣವಾಗಿ, ಪೂರ್ಣ ಪ್ರಮಾಣದಲ್ಲಿ, ಸಂಪೂರ್ಣ 100ಕ್ಕೆ 100 ತೊಡಗಿಸಿಕೊಂಡಾಗ ಯಾವುದು ನಿಮಗೆ ಕಟ್ಟು ಹಾಕ್ಲಿಕ್ಕೆ ಸಾಧ್ಯ ಇಲ್ಲ. ಸಂಕೋಲೆಯೇ ಶೃಂಖಲೆ, ಆ ಶೃಂಖಲೆಯೇ ಶೃಂಗಾರ ಅಂತ. ಸರಪಳಿ ಕೂಡ ಶೃಂಗಾರವಾಗ್ಬಿಡುತ್ತೆ, ಸರಪಳಿಯೂ ಶೃಂಗಾರವಾಗುತ್ತೆ. ಹೌದು, ನೀವು ಹಾಕ್ಕೊಳ್ಳೋ ಅದಕ್ಕೆ ಚೈನ್ ಮಾದರಿ ಅಂತಾರೆ ನೋಡಿ, ಸಂಗೀತ ಹಾಡು, ಆ ಚೈನ್ ಅಂತಂದು ಎಲ್ಲಿಂದ ಬಂತದ್ದು? ಸರಪಳಿಯಿಂದ ಬಂತಲ್ಲ. ನಿಜ, ನಿಜ. ಅದರಿಂದ ಯಾವುದು ಕಟ್ಟು,
ಯಾವುದು ಚಿಲುವು ಯಾವುದೋ ಇತಿಮಿತಿ ಮರ್ಯಾದೆಯೇ ಚಿಲುವು ಆಗುತ್ತೆ 14 ಸಾಲಿನ ಸಾನೆಟ್ ಮುಗಿಸಬಹುದು ಮುಗಿಸಬೇಕು ಅದರ ಸಾನೆಟ್ ಆಗುತ್ತೆ ಆಗುತ್ತೆ ನಾವು ನಮ್ಮ ಮಾಧ್ಯಮ ಯಾವುದು ಅಂತ ಆರಿಸಿಕೊಂಡ ಮೇಲೆ ಆ ಮಾಧ್ಯಮಕ್ಕೆ ನ್ಯಾಯ ಸಿಗಬೇಕು ನನ್ನ ವಸ್ತುವಿಗೆ ನ್ಯಾಯ ಸಿಗಬೇಕು ಕನ್ನಡ ಸಾಹಿತ್ಯಕ್ಕೆ ಅದರಿಂದ ನ್ಯಾಯ ಸಿಗಬೇಕು ಒಟ್ಟಾರೆ ಕವಿಗೆ ಕವಿತ್ವಕ್ಕೆ ಎಲ್ಲ ಎಲ್ಲಿ ಏನು ಕವಿಗೆ ಕವಿತ್ವಕ್ಕೆ ಎಲ್ಲ ಎಲ್ಲಿ ಎಲ್ಲ ಇಲ್ಲವೇ ಇಲ್ಲ ಎಲ್ಲಿದೆ ಎಲ್ಲ ಅಂತ ಲಕ್ಷ್ಮಣರಾವ್ ಬರೆದ್ರಲ್ಲ ಹಾಡು ಇಲ್ಲವೇ ಇಲ್ಲ ಯಾಕಂದ್ರೆ ನೀವು ಎಷ್ಟು ವಿಸ್ತಾರೋ ಅಷ್ಟು ವಿಸ್ತಾರ ನೀವು ಎಷ್ಟು ದೊಡ್ಡವರು ನಿಮ್ಮ ದೇವರು ಅಷ್ಟು ದೊಡ್ಡವರು ಅಂತ ಕಾರಂತರು ನೀವು ದೊಡ್ಡವರಾಗದೆ ನಿಮ್ಮ ದೇವರು ದೊಡ್ಡದಾಗಲಾರದು ನೀವು ಬೆಳಿದೇನೆ ನೀವು ಅರಳದೆ ಪೂರ್ತಿಯಾಗಿ ನಿಮ್ಮ ಕವಿತೆ ಅರಳದು ನಾನು ಬುದ್ಧನನ್ನು ಬರಿಬೇಕಾದರೆ ಎಷ್ಟು ವರ್ಷ ಕಾಯಬೇಕಾಯಿತು 20 ವರ್ಷ ಅದಕ್ಕೋಸ್ಕರ ಕಾದಿದ್ದೀನಿ ನೀವು ಅವತ್ತೇ ಬರಿಬಹುದಾಗಿತ್ತಲ್ಲ ಅಂದ್ರೆ ಅವತ್ತು ಬರೆಯೋದಕ್ಕೆ ನನಗೆ ಬೇಕಲ್ಲ ಯೋಗ್ಯತೆ ಹುತ್ತಗಟ್ಟದೆ ಚಿತ್ತ ಮತ್ತೆ ಕೆತ್ತೀತೇನು ಪುರುಷೋತ್ತಮನ ಆ ಅಂಥ ರೂಪರೇಖೆ ಹುತ್ತಗಟ್ಟದೆ ನಿರ್ಮಾಣ ಮಾಡಲಿಕ್ಕೆ ಆಗೋದಿಲ್ಲಪ್ಪ ಅದಕ್ಕೆ ಸಮಯ ಬೇಕು ಯು ಹ್ಯಾವ್ ಟು ವೇಯ್ಟ್ ಒಳ್ಳೆಯ ಕಾಲ ಒಳ್ಳೆ ಯಾವುದೋ ಒಂದು ಮುಹೂರ್ತ ಬರುತ್ತೆ ಅಮೃತ ಮುಹೂರ್ತ ಅಂತ ಅದು ಬಂದಾಗ ಆಗುತ್ತೆ ಅದು ನೀವು ಕಾಯ್ತಾ ಇರಬೇಕಷ್ಟೆ ನಕ್ಷತ್ರಗಳು ಲಕ್ಷ ವರ್ಷದಿಂದ ಕಾಯ್ತಾ ಇವೆ ನೀನು ಕಾಯಿರಿ ಅಂತಾರೆ ನರಸಿಂಹ ಸ್ವಾಮಿ ಒಂದು ಪದ್ಯದಲ್ಲಿ ಯಾಕೆ ಕಾಯೋದಿಲ್ಲ ನೀವು ಅವಸರ ಯಾಕೆ ಮಾಡಿಸ್ತೀರಿ ನನಗೆ ಹೇಗೆ ಬರ್ಕೊಡು ಪದ್ಯ ಅಂತ ಅಂದರೆ ಲಂಕೇಶರು ಲಂಕೇಶರು ಮಹತ್ವದನ್ನು ಅವರು ತಮ್ಮ ಆಸಕ್ತಿ ರುಚಿಗೆ ತಕ್ಕಂತೆ ಬರೆದರು ಅಡಿಗರು ಅವರಿಗೆ ಮಹತ್ವದನ್ನು ತಮ್ಮ ಆಸಕ್ತಿಗೆ ತಕ್ಕಂತೆ ಬರೆದರು ಬೇಂದ್ರೆ ಹಾಗೇನೆ ಅವರು ಭಾವಗೀತೆಯ ಮೂಲಕನೇ ಅದ್ಭುತವಾದ ಕಾವ್ಯ ನಿರ್ಮಾಣ ಕಾವ್ಯ ಜಗತ್ತನ್ನೇ ನಿರ್ಮಾಣ ಮಾಡಿದರು ಹೌದು ಹೌದಾ ಕುವೆಂಪು ಅವರು ರಾಮಾಯಣ ದರ್ಶನ ಬರೆದರು ಅನೇಕ ವರ್ಷಗಳ ಸತತ ಪರಿಶ್ರಮದಿಂದ ಹುತ್ತಗಟ್ಟಿ ಮಾಡಿದರು ಮನೋಧರ್ಮ ಪ್ರಶ್ನೆ ಮಾಡಬಾರ್ದು ನಾವು ಸೊ ನೀನು ಏನು ಮಾಡಬೇಕು ಅದನ್ನು ಚೆನ್ನಾಗಿ ಮಾಡು ನೀನು ಹಾಡು ಬರೀತೀಯ ಒಳ್ಳೆ ಹಾಡು ಬರಿ ಮಗಳು ಜಾನಕಿಯಲ್ಲಿ ಬಂತಲ್ಲ ಅಂತ ಹಾಡು ಬರೀ ನೀನು ಅಲ್ಲಿವರೆಗೂ ನಾನು ಟೀಕೆ ಮಾಡಬೇಡ ಹಾಡು ಬರೆದ್ರೆ ಒಳ್ಳೆ ಹಾಡು ಬರಿ ಸಿನಿಮಾ ಹಾಡು ಬರೆದ್ರು ಒಳ್ಳೆ ಸಿನಿಮಾ ಹಾಡು ಬರೀ ನೀನು ಚಿನ್ನಾರಿ ಮುತ್ತದ ಹಾಡುಗಳು ಇವತ್ತು ಪಾಪ್ಯುಲರ್ ಜನಪ್ರಿಯ ಹೌದು ಅಲ್ವಾ ನನಗೆ ಐ ಆಮ್ ಪ್ರೌಡ್ ಆಫ್ ಆತ್ಮತೃಪ್ತಿ ಅಷ್ಟೇ ತೃಪ್ತಿನೇ ಅದು ಆ ಕ್ಷಣ ತೃಪ್ತಿ ಅದು ಹಸಿದಾಗ ಏನು ಸಿಕ್ಕತ್ತಂತ ಚೆನ್ನಾಗಿ ಊಟ ಮಾಡಿದ್ರೆ ಸಂತೋಷ ತೃಪ್ತಿ ಆಗುತ್ತೆ ಹಾಗೆ ಆಗ ಅದು ಬೇಕಾಗಿತ್ತು ಅದು ಮಾಡಿದೆ ತೃಪ್ತಿ ಆಯಿತು ಮಾರನೇ ದಿನ ಮತ್ತೆ ಹಸಿವಾಗುತ್ತೆ ಹಸಿವು ನಿರಂತರ ಒಮ್ಮೆ ಊಟ ಆಯಿತು ಇನ್ನು ಊಟ ಮಾಡೋ ಹಾಗಿಲ್ಲ ಅನ್ನೋ ಹಾಗಿಲ್ಲ ನಿತ್ಯ ನೀವು ಊಟ ಮಾಡಲೇಬೇಕಲ್ಲ ಅಲ್ವಾ ಹಾಂ ಇದು ನಿತ್ಯ ವ್ಯವಸಾಯ ನಿತ್ಯಾನುಷ್ಠಾನ ನಡೀಲೇಬೇಕು ಆವತ್ತು ಗೀತೆ ಬರದೆ ಇನ್ನೊಮ್ಮೆ ಕವಿತೆ ಬರದೆ ಉತ್ತರಾಯಣದಂಥ ಕವಿತೆ ಬರದೆ ಆಪ್ತಗೀತೆಯಂಥ ಕವಿತೆ ಬರದೆ ಇವತ್ತು ಮಹಾಕಾವ್ಯ ಬರದೆ ಬುದ್ಧಚರಣ ಹೌದು ಅಲ್ವಾ ಅದಕ್ಕೆ ನನ್ನ ನೋಡಿ ನನ್ನ ಇತಿಮಿತಿ ನನ್ನ ಸಾಧನೆ ನಾನು ಮಾಡುವಂಥ ಕೆಲಸ ಪರಿಶ್ರಮ ಓದು ವ್ಯಾಸಂಗ ಲೋಕಾನುಭವ ಮತ್ತು ಜಗತ್ತು ನನಗೆ ಕೊಡುವಂಥ ಪೀಡೆ ಪಾಡು ಇದೆಲ್ಲ ಸೇರಿಕೊಂಡು ಒಂದು ಕೃತಿ ಬರ್ತದೆ ಅದು ಲೇಖನಿಯಿಂದ ಬರಲಿಲ್ಲ ನನ್ನ ಪದ್ಯ ಯಾವ ದೊಡ್ಡ ಕವಿಯ ಪದ್ಯನೂ ಲೇಖನಿಯಿಂದ ಬರಲಿಲ್ಲ ಈ ಸಾಕಷ್ಟು ನಿಮ್ಮ ಸಾಹಿತ್ಯದಲ್ಲಿ ಬಹುಶಃ ಸಮಾನಾರ್ಥಕ ಪದಗಳನ್ನು ಬೇರೆ ಭಾಷೆಗಳಿಂದ ಹೆಕ್ಕಿ ಹೊಕ್ಕಿ ಪದಗಳನ್ನು ತರಲಿಲ್ಲ ಆದರೂ ಕೂಡ ಒಂದಿಷ್ಟು ಅರವಲ್ ಪದಗಳನ್ನು ಹುಡುಕಿದ್ದು ಉಂಟ ಅಂತ ನಿಮಗೆ ಆಶ್ಚರ್ಯ ಆಗ್ಬೋದು ನನಗೇನಂದರೆ ನನಗೀಗಲೂ ನಾನು ಬರೆಯುವಾಗ ಕೆಲವು ಪದಗಳು ಬಂದುಬಿಡುತ್ತೆ ನಾನು ಎಂದೂ ಇದನ್ನು ಕೇಳೇ ಇರಲಿಲ್ವಲ್ಲ ಈ ಪದ ಹೇಗೆ ಬಂತು ಎಲ್ಲಿಂದ ಬಂತು ಅದು ಎಲ್ಲೋ ಒಂದು ಕಡೆ ಯಾವಾಗಲೂ ನನ್ನ ಮನಸ್ಸು ಹೊಕ್ಕು ಎಲ್ಲೋ ಒಂದು ಕಡೆ ಸ್ಟೋರ್ ಆಗಿಬಿಟ್ಟಿದೆ ನೀವೆಲ್ಲೋ ಒಂದು ಹಣ ಇಟ್ಟಿರ್ತೀರ ನಿಮಗೆ ಏನೂ ಇಲ್ಲದೆ ಕೈಯಲ್ಲಿ ಕಾಸಿಲ್ದಾಗ ಏನೋ ಪುಸ್ತಕ ಹುಡುಕ್ಬೇಕಾದ್ರೆ ಇದ್ದಕ್ಕಿದ್ದಂಗೆ 100 ರೂಪಾಯಿ ನೋಟ್ ಸಿಕ್ಕರೆ ಏನಾಗುತ್ತೆ ಹೇಳಿ ಖುಷಿ ಆಗುತ್ತೆ ಹಾಗೆ ಇದು ತೃಪ್ತಿ ಕೊಟ್ಟಂಥ ಒಂದು 2-3 ಪದಗಳು ಆಚರಿಸ್ಕೊಳ್ಳೋದಾದ್ರೆ ಒಮ್ಮೆಗೇನೆ ಅದು ಏನಕ್ಕೆ ಬೇರೆ ಬೇರೆ ಶಬ್ದಗಳು ಸೇರಿ ಇದ್ದಕ್ಕಿದ್ದಾಗೆ ವಾಗರ್ಥ ಪ್ರತಿಪತ್ತೆಗೆ ಪಾರ್ವತಿ ಪರಮೇಶ್ವರವು ಅನ್ನೋ ಹಾಗೆ ಆ ಯಾವ ನಾದವು ಯಾವ ಅರ್ಥವೋ ಒಮ್ಮೆಗೆ ಒಂದಕ್ಕೊಂದು ಸೇರಿಕೊಂಡು ಐಕ್ಯಗೊಂಡು ಪಾರ್ವತಿ ಪರಮೇಶ್ವರ ಪಿತರವು ಜಗತ್ ಪಿತರವು ಅಂತ ಹೇಳ್ತಾರೆ ಜಗತ್ತಿನ ತಾಯಿ ತಂದೆಗಳಾದಂಥ ಶಿವಪಾರ್ವತಿ ಆಗಿಬಿಡುತ್ತೆ ಸಾವಿ ಇದು ವಾಗರ್ಥ ಪ್ರತಿಪತ್ತೆಯೇ ಅಂದರೆ ಹೇಗೆ ಶಬ್ದಗಳು ಸೇರುತ್ತೆ ಹೇಗೆ ಅರ್ಥ ಅದನ್ನು ಹಿಂಬಾಲಿಸುತ್ತೆ ಅರ್ಥ ಮೊದಲು ಶಬ್ದ ಮೊದಲು ಶಬ್ದವನ್ನು ಹೇಳಿದಾಗ ಯಾವಾಗ ಅರ್ಥ ಸ್ಫುರಣೆಯಾಯಿತು
ಸ್ಫೋಟವಾದ ಅಂತ ದೊಡ್ಡ ವಾದನೇ ಇದು ವ್ಯಾಘ್ರ ಅನ್ಬೇಕಾದ್ರೆ ನಿಮಗೆ ಹುಲಿ ಯಾವಾಗ ಬಂತು ನಿಮ್ಮ ಕಣ್ಣಿದ್ರಿಗೆ ವಾ ಅಂದಾಗಲ ಯಾವತ್ತು ಹೇಳಿದಾಗಲ ವ್ಯಾ ಅಂದಾಗಲ ಗಾ ಹೇಳಿದಾಗಲ ರಾವತ್ ಹಾಕ್ದಾಗಲ ವ್ಯಾಘ್ರ ಅನ್ನೋದು ಪೂರ್ತಿ ಆದ ತಕ್ಷಣ ನಿಮಗೆ ಹುಲಿ ನಿಮ್ಮ ಕಣ್ಣಿದ್ರೆ ಬಂತ ಈ ಅರ್ಥ ಯಾವಾಗ ಪದವನ್ನು ಹಿಂಬಾಲಿಸುತ್ತೆ ಪದ ಹೋದ್ಮೇಲೆ ಯಾವಾಗ ಅರ್ಥ ಉಳಿಯುತ್ತೆ ಅದು ಧ್ವನಿ ಒಬ್ಬ ಕಲ್ಕಿ ಅಂತವನನ್ನು ಅಸ್ಥಿ ಪಂಜರದ ಕುದುರೆ ಮೇಲೆ ಕೂತ್ಕೊಂಡು ಬರ್ತಾ ಇದ್ದಾನೆ ಖಡ್ಗ ಹಿಡ್ಕೊಂಡು ಎಲ್ಲವನ್ನೂ ನಾಶ ಮಾಡ್ತಾ ಇದ್ದಾನಂತೆ ಅಂಥ ಒಂದು ಭಯಂಕರ ದರ್ಶನ ಆಗುತ್ತೆ ಅವ್ರಿಗೆ ಕನಸಲ್ಲಿ ಒಮ್ಮೆ ಹೀಗೆ ನೋಡ್ತಾನಂತೆ ಮೇಲುಗಡೆ ಕವಿಗಳು ನಿಂತ್ಕೊಂಡಿದ್ದಾರಂತೆ ಅಂದರೆ ಕುವೆಂಪುರು ಅಂತ ನೀವು ಭಾವಿಸ್ಬೇಕು ಆ ನೋಡಿದ್ಕೊಳ್ಳಿ ಇವ್ರಿಗೆ ಎದೆ ಜಲ್ಲನ್ ಬಿಡುತ್ತೆ ಕನಸು ಹೊಡೆದೆದ್ದೆ ಈ ನೆಲ್ಲಿ ಏನಿದ್ದೆ ಓ ಕನಸು ಹೋಯ್ತು ಇನ್ನು ಅಂತ ಆ ಕನಸು ಹೊಡೆದೆದ್ದೆ ಅನ್ನೋದು ಎಷ್ಟು ಅರ್ಥ ಕೊಡ್ಬೋದು ನಿಮಗೆ ನೋಡಿ ಇಲ್ಲಿವರೆಗೂ ಯಾವುದೋ ಭ್ರಮೆಯಲ್ಲಿದ್ದೆ ಅಂತ ಆಗ್ಬೋದು ನನಗೆ ನಿಜವಾದ ವಾಸ್ತವ ಗೊತ್ತಿರಲಿಲ್ಲ ಅಂತ ಆಗ್ಬೋದು ಅಥವಾ ನಿಜವಾದ ಕನಸಿನಿಂದ ನಾನು ಈಗ ಎಚ್ಚರಗೊಂಡೆ ಅಂತ ಆಗ್ಬೋದು ಆ ಎಚ್ಚರ ಅಂತನ್ನೋದು ಹೊಸ ಜಾಗೃತಿ ಆಗ್ಬೋದು ಕ್ರಾಂತಿಯ ಬಾಗಿಲಾಗ್ಬೋದು ಯೋಚನೆ ಮಾಡ್ತಾ ಇದ್ದರೆ ಇದು ಹೋಗ್ತಾನೇ ಇದೆ ಮನೆ ತಲುಪಿದ್ರೂ ಪದ್ಯ ಮುಗಿಲಿಲ್ಲ ಕುವೆಂಪು ಹೋದರೂ ಕವಿತೆ ಮುಗಿಲಿಲ್ಲ ಕವಿತೆ ಇನ್ನೂ ಇದೆ ಇದು ನಾವು ಕಂಡ ಲೋಕಕ್ಕಿಂತ ಈ ಕವಿಗಳು ಕಾಣುವ ಲೋಕ ದೊಡ್ಡದು ರವಿ ಕಂಡ ನಿಜ ಬಹುಶಃ ಆ ಎಲ್ಲ ಸಾಲಿನ ಕವಿಗಳಿಗೂ ಕೂಡ ಎಚ್ ಎಸ್ ವಿ ಅವರು ಸೇರ್ತಾರೆ ಅಲ್ಲೂ ಸಲ್ತಾರೆ ಅನ್ನುವಂಥದ್ದೇ ಒಂದು ದೊಡ್ಡ ವಿಚಾರ ಇದು ಅತಿಶಯೋಕ್ತಿ ಅಂತೂ ಖಂಡಿತ ಅಲ್ವೇ ಅಲ್ಲ ಅವರು ಬರೆದಂತಹ ಸಾಲುಗಳು ಹೇಗೆ ನಿಮ್ಮನ್ನು ಆವರಿಸ್ಕೊಂಡಿದೆ ನೀವು ಬರೆದಂತಹ ಸಾಲುಗಳು ನಮ್ಮೆಲ್ಲರೂ ಕೂಡ ಆವರಿಸ್ಕೊಂಡಿದೆ ನಿಮ್ಮ ಸಾಲುಗಳು ನಮ್ಮ ದಿನನಿತ್ಯದ ಬದುಕಾಗಿದೆ ನಮ್ಮ ಬವಣೆಗಳಾಗಿದೆ ನಮ್ಮ ಏಳುಗಳಾಗಿದೆ ನಮ್ಮ ಬೀಳುಗಳಾಗಿದೆ 30 ವರ್ಷಗಳ ಶಿಕ್ಷಕ ವೃತ್ತಿ ಶಿಕ್ಷಣ ವೃತ್ತಿ ಬಹುಶಃ 300ಕ್ಕೂ ಹೆಚ್ಚು ಭಾವಗೀತೆಗಳು 16 ಚಿತ್ರಗಳು ಸಂಭಾಷಣೆಗಳು ಒಂದಿಷ್ಟು ನಾಟಕಗಳು ಬಹುಶಃ ಯಾವ ಪ್ರಕಾರದಲ್ಲಿ ನೀವು ಕೆಲಸ ಮಾಡಿಲ್ಲ ಅನ್ನೋದನ್ನು ಹುಡುಕಿ ತೆಗಿಬೇಕಾಗಿದೆ ನಾವಿವಾಗ ಆದರೆ ಭಾಳ ನಿಮ್ಮನ್ನು ಮತ್ತು ನಮ್ಮೆಲ್ಲರನ್ನು ಆವರಿಸ್ಕೊಂಡಿದ್ದು ನನಗೆ ಅನಿಸೋ ಹಾಗೆ ಒಂದು ಭಾವಗೀತೆ ಪ್ರಪಂಚ ಮತ್ತು ನೀವು ಸಿನಿಮಾಗಾಗಿ ಬರೆದ ಹಾಡುಗಳು ಮತ್ತು ನೀವು ಬರೆದಂಥ ಹಾಡುಗಳು ಉಪಯೋಗ ಆಗಿದ್ದಂಥದ್ದು ಸಿನಿಮಾಗಳಿಗೆ ಬಹುಶಃ ನಮ್ಮೆಲ್ಲರನ್ನು ಕೂಡ ಯಾವಾಗಲೂ ಕೂಡ ತೂಗು ಮಂಚದಲ್ಲೇ ಹಾಕಿ ತೂಗಿಸ್ತಾನೇ ಇರ್ತೀರಿ ನಿಮ್ಮ ಹಾಡುಗಳ ಮುಖೇನ ಹೇಗೆ ಸಾಧ್ಯ ಅದು ಅಂತ ಆ ಉಯ್ಯಾಲೆ ಆಟ ಹೇಗೆ ಸಾಧ್ಯ ಅಂತ ತೂಗು ಮಂಚ ನೋಡಿ ಅದು ನನ್ನ ಹೆಂಡತಿಗೆ ಬಹಳ ಇಷ್ಟ ತೂಗು ಮಂಚ ಅಂದರೆ ನಾವಿಬ್ಬರೂ ಭಾಳ ಬಡವ ಕುಟುಂಬದಿಂದ ಬಂದವರು ಬಡತನದಲ್ಲಿ ಬಂದವರು ಅವಳಿಗೆ ಯಾರ ಮನೇಲಿ ನೋಡಿದ್ಲೋ ಪಾಪ ತಾನು ಒಂದು ತೂಗು ಮಂಚಲ್ಲಿ ಕೂತ್ಕೋಬೇಕು ಅಂತ ಆಸೆ ಇತ್ತು ಅವಳಿಗೆ ಆವಾಗ ನಮಗೆ ಆಗಲೇ ಮಧ್ಯಪ್ರಾಯ ಕಳೆದ ಮೇಲೆ ಆ ಯೌವನದ ಎಲ್ಲ ಬಹಿರಂಗದ ಆವಟುಗಳು ಮುಗಿದು ಮನಸ್ಸು ತಣಿತಿರಬೇಕಾದ್ರೆ ನನಗೆ ಹೆಂಡತಿ ನೆನಪಾಯಿತು ಓ ಅವಳು ಹೇಳಿದ್ದಲ್ಲ ತೂಗು ಮಂಚ ಅಂತೇಳಿ ತೂಗು ಮಂಚ ಮಾಡಿಸ್ದೆ ಒಂದು ತೂಗು ಮಂಚ ಮಾಡಿಸಿ ಅದನ್ನು ಫಸ್ಟ್ ಡೇ ಅದರಲ್ಲಿ ಆ ತೂಗು ಮಂಚ ಹಾಕ್ಕೊಂಡು ಅದರಲ್ಲಿ ಕೂತ್ಕೊಂಡು ಇಬ್ಬರೇ ಆಗ ಈ ಸಾಲು ಹುಟ್ಟಿತು ತೂಗು ಮಂಚದಲ್ಲಿ ಕೂತು ಮೇಘಶ್ಯಾಮ ರಾಧೆಗಾತು ಆಡುತ್ತಿಹನು ಏನೋ ಮಾತು ರಾಧೆ ನಾಚುತ್ತಿದ್ದಳು ಆ ಏನು ಮಾತು ಹೇಳಿದೆ ಅನ್ನೋದು ಮಾತ್ರ ಸಸ್ಪೆನ್ಸ್ ಈ ನೀವು ತೂಗು ಮಂಚ ಪದ್ಯ ಎಷ್ಟು ಸರಿ ಕೇಳಿದ್ರು ಕೃಷ್ಣ ಹೇಳಿದ್ದೇನು ಅಂತ ಗೊತ್ತಾಗಲ್ಲ ಆದರೆ ನಿಮ್ಮ ಮಡದಿಗೆ ಹೆಚ್ಚು ಇಷ್ಟ ಆಗಿದ್ದು ನೀವು ತೂಗು ಮಂಚದಲ್ಲಿ ಕೂತು ಅವರನ್ನು ಆಡಿಸಿದ್ದ ಅಥವಾ ಈ ಕವಿತೆಯಲ್ಲಿ ಅವರನ್ನು ತಿಳಿಸಿದ್ದ ಅಲ್ಲ ಅದು ಏನಾಯ್ತು ಅವಳಿಗೆ ಯಾಕೆ ಇಷ್ಟ ಆಯಿತು ಅಂತಂದರೆ ಅವಳಿಗೆ ಪಾಪ ಕೃಷ್ಣ ರಾಧೆ ಎಷ್ಟು ಸಂತೋಷ ಪಟ್ಟಿರಬೇಕು ತೂಗು ಮಂಚದಲ್ಲಿ ಅಂತ ಅನಿಸಿರ್ಬೇಕು ಅವಳು ಆ ಕ್ಷಣದಲ್ಲಿ ಅವಳಿಗೆ ನಾವು ಅದರ ಒಂದು ಕಿಂಚಿತ್ ಭಾಗವನ್ನು ಮಾತ್ರ ನಾವು ಅನುಭವಿಸ್ತಾ ಇದ್ದೀವಿ ತೊರೆದರೂ ತನ್ನ ತೊರೆಯೋದು ಪ್ರಿಯನ ರಾಧೆಯ ಪ್ರೀತಿಯ ರೀತಿ ಇದು ಎಷ್ಟು ಜನಕ್ಕೆ ಹುಚ್ಚಿಡಿಸ್ತು ಅಂತಂದರೆ ಅಶ್ವಥ್ ಎಷ್ಟು ಮುಗ್ಧ ವ್ಯಕ್ತಿ ಅಂದರೆ ಅವರು ಈ ಹಾಡೆಲ್ಲ ಮಾಡಿದ್ಮೇಲೆ ಒಂದು ಬೀದಿಲ್ಲ ನಾನು ನಿಲ್ಲಿಸ್ಕೊಂಡು ನಿಮ್ಮ ಪದ್ಯ ನಾನು ಮಾಡಿದ್ದೀನಿ ಕಂಪೋಸ್ ಮಾಡಿದ್ದೀನಿ ಕೇಳ್ತೀರಾ ಅಂತಂದು ಆಯಿತು ಹೇಳಿ ಅಲ್ಲಿ ರಿಕ್ಷಾಗಳು ಹೋಗ್ತಾ ಇವೆ ಟ್ರಕ್ಗಳು ಹೋಗ್ತಾ ಇವೆ ಜನ ಹಾರ್ನ್ ಬಾರಿಸ್ತಾ ಇದ್ದಾರೆ ಅಲ್ಲೇ ಅಶ್ವಥ್ ಶುರು ಆದರೆ ನೀವಿಬ್ರು ಮಾತ್ರ ತೂಗು ಮಂಚದಲ್ಲಿ ತೇಲ್ತಾ ಇದ್ದೀರಿ ತೂಗು ಮಂಚದ ಹೇಳಕ್ಕೆ ಶುರು ಮಾಡಿಬಿಟ್ರು ತೂಗು ಮಂಚದಲ್ಲಿ ಕೂತು ಅಂತ
ಒಂದೆರಡು ಸಾಲ ಹಾಡ್ತೀರಾ? ಅಯ್ಯೋ, ನಾನು ಹಾಡಿದ್ರೆ ನೀವು ನಿಲ್ಲೋಕ್ಕಾಗಲ್ಲ ಇಲ್ಲಿ. ಇಲ್ಲ, ನೀವೇ ಹಾಡಬೇಕು, ನೀವೇ ಹಾಡಿ. ನಾನು ಧ್ವನಿ ಕೊಡಿಸ್ತೀನಿ, ನೀವೇ ಹಾಡಿ, ನಾನು ಕೇಳ್ತೀನಿ. ತೂಗು ಮಂಚದಲ್ಲಿ ಕೂತು, ತೂಗು ಮಂಚದಲ್ಲಿ ಕೂತು, ಮೇಘ ಶಾಮರಾದೇಗಾತು. ಆಡುತ್ತಿಹನು ಏನೋ ಮಾತು, ರಾಧೆ ನಾಚುತ್ತಿದ್ದಳು. 12 ಗಂಟೆ 12:30 ಗಂಟೆಗೆ ರವಿ ಬೆಳಗೆರೆ ಫೋನ್ ಮಾಡೋರು. ಈಗ ಅದನ್ನು ಕೇಳ್ತಾ ಇದ್ದೀನಿ ಸರ್ ಹಾಡು. ಅದೇನು ಹಾಡು ಬರ್ತಿದ್ದೀರಾ ನೀವು? ಆಯ್ತಾ, ನನಗೆ ಕಣ್ಣಲ್ಲಿ ನೀರು ಬರ್ತಾ ಇದೆ ಅಂತ ಹೇಳೋರು. ಪಾಪ, ಅಂಥ ಭಾವುಕ ವ್ಯಕ್ತಿ, ಕವಿತೆಯ ಬಗ್ಗೆ ವಿಪರೀತ ಹುಚ್ಚು ಅವ್ರಿಗೆ, ಕಾವ್ಯ ಸಮೇತನೆ. 12 ಗಂಟೆಗೆ ಇಂಥ ಹಾಡು ನನಗೂ ಕೇಳಿಸಿ ತಾವೂ ಅಳ್ತಾ ನನ್ನನ್ನು ಅಳಿಸೋರು. ನೋಡಿ, ಅಂಥ ರಸಿಕರು ನಮಗೆ ಬೇಕು. ಕವಿತೆಗೆ ಪೂರ್ತಿ ತೆದ್ದುಕೊಳ್ಳೋರು ಬೇಕು. ಸಂದೇಹಿಗಳು ಬೇಡ, ಸಂಶಯವಾದಿಗಳು ಬೇಡ. ನಿಮ್ಮ ನಾದ ಎಷ್ಟು ಕವಿತೆಯಿಂದ ಹೊರಹೊಮ್ಮತಿತ್ತೋ ಅದಕ್ಕೆ ಪೂರಕವಾಗಿ ನಾದ ಸೇರಿತ್ತು ಅಶ್ವತ್ ಅವರದು. ಅಶ್ವತ್ತು ಆನಂದಸ್ವಾಮಿ ಅವರು, ಆ ಇಬ್ಬರು ನನ್ನ ಹಾಡುಗಳನ್ನ ಹಾರಿಬಿಟ್ಟವರು ಅಲ್ವಾ. ರೆಕ್ಕೆ ಪಾಪ, ನಿಜ, ರೆಕ್ಕೆ ಕಟ್ಟಿ ಮುದ್ದಾದ ಹಕ್ಕಿಗಳು ನನ್ನ ಪದ್ಯ, ಅದಕ್ಕೆ ರೆಕ್ಕೆ ಹಾಕಿ ಹಾರಿಸ್ತವರು ಅಶ್ವತ್ ಆನಂದಸ್ವಾಮಿ. ಅದು ದಿಗ್ ದಿಗಂತದ ಆಚೆ, ದಿಗ್ ದಿಗಂತ ಆಚೆ. ನಾನು ಹೋಗೋಕೆ ಮೊದಲೇ ಅಮೆರಿಕಕ್ಕೆ ಹೋಗಿತ್ತು ನನ್ನ ಪದ್ಯ. ನಿಜ, ಅಲ್ಲಿ ಯಾರೋ ಒಬ್ರು, ಯಾರು ಇವರು, HSV ಅಂತಂದ್ರೆ ಲೋಕದ ಕಣ್ಣಿಗೆ. ಹೌದು, ನಾನೇ ಸ್ವಾಮಿ. ನನ್ನ ಪದ್ಯಕ್ಕೆ ಯಾರು ವೀಸಾ ಕೊಟ್ಟರು, ಯಾವ ಪ್ಲೇನಲ್ಲಿ ಬಂತು, ಯಾರು ಪಾಸ್ಪೋರ್ಟ್ ಮಾಡಿಸಿದ್ರು, ಯಾರು ಮಾಡಿಸಿದ್ರು, ನನಗಂತೂ ಗೊತ್ತಿಲ್ಲ. ಅದು ಆರಾಮಾಗಿ ವಿರಾಜಮಾನವಾಗಿದೆ ಅಲ್ಲಿ, ಲಂಡನ್ನಲ್ಲಿ, ಅಮೆರಿಕದಲ್ಲಿ. ನಾನು ಹೋದ ಕಡೆಯೆಲ್ಲ ನನಗಿಂತ ಮೊದಲು ನನ್ನ ಕಾವ್ಯ. ನಿಮ್ಮ ಸಿನಿಮಾ ಒಂದು ಜರ್ನಿ ಬಗ್ಗೆ ಮಾತಾಡೋದಾದರೆ, ಎಂತೆಂಥ ಅದ್ಭುತ ಹಾಡುಗಳನ್ನು ನೀಡಿದ್ರಿ. ಬಹುಶಃ ಆ ಹಾಡುಗಳು ಎಷ್ಟು ಅದ್ಭುತವಾಗಿತ್ತು, ಅದಕ್ಕೆ ಸಂಗೀತ ಅಷ್ಟು ಅದ್ಭುತವಾಗಿತ್ತು, ಅದರ ನಿರ್ದೇಶನ ಅಷ್ಟು ಅಚ್ಚುಕಟ್ಟಾಗಿ ಹೊರಗಡೆ ಬಂತು, ಅದನ್ನು ಪೋಷಿಸಿದಂತಹ ದೊಡ್ಡ ದೊಡ್ಡ ದಿಗ್ಗಜ ನಿರ್ದೇಶಕರು, ಅದಕ್ಕೆ ಇಡೀ ಒಂದು ಪ್ಯಾಕೇಜನ್ನಾಗಿ ಮಾಡಿ ವೀಕ್ಷಕರಿಗೆ ಕೊಟ್ಟಿದ್ದಂಥದ್ದು, ಮತ್ತು ನಿಮ್ಮ ಮತ್ತು ಸೀತಾರಾಮ್ ಅವರ ಒಡನಾಟ ಸಂಬಂಧವನ್ನು ನೀವು ಕೊಟ್ಟಂತಹ ಆ ಸಾಲುಗಳನ್ನು, ಅವರು ಅದಕ್ಕೆ ನಮ್ಮೆಲ್ಲರನ್ನು ಅಳಿಸಿದಂತಹ ಪರಿಯನ್ನು ನಾವ್ಯಾರು ಕೂಡ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಮುಕ್ತ ಮುಕ್ತ ಮಹಾಪರ್ವ, ಮಗಳು ಜಾನಕಿ, ನನ್ನನ್ನು ಮನೆ ಮನೆ ತಗೊಂಡು ಹೋದರು ಸೀತಾರಾಮ್ ಅವರು, ದೇಶಕ್ಕೆ ತಗೊಂಡು ಹೋದರು ಅಶ್ವತ್ ಆನಂದ ಸ್ವಾಮಿಯವರು. ನಾನು ಮನೆವಂತನಾದೆ, ದೇಶವಂತನಾದೆ. ಆದರೆ ಎಲ್ಲೇ ಹೋದರೂ ನೀವು ಮಾತ್ರ ನಮ್ಮ ಮನಸ್ಸಿನಲ್ಲೇ ಉಳ್ಕೊಂಡ್ರಿ, ನಮ್ಮೆಲ್ಲರ ಮನಸ್ಸಿನಲ್ಲಿ ಉಳ್ಕೊಂಡ್ರಿ ನಿಮ್ಮ ಕವಿತೆಗಳ ಮೂಲಕ, ನಿಮ್ಮ ಕವನಗಳ ಮೂಲಕ. ಅದೇನೋ ನಂಬಿಕೆ, ಅದು ಪರಸ್ಪರ ನಂಬಿಕೆ ಇರಬೇಕಾಗುತ್ತೆ. ಬರೆಯುವವರಲ್ಲಿ ಕೇಳುವವರಿಗೆ ನಂಬಿಕೆ ಇರಬೇಕು, ಓದುಗರಿಗೆ ಪುಸ್ತಕದ ಬಗ್ಗೆ ನಂಬಿಕೆ ಇರಬೇಕು, ಇದನ್ನು ಅದನ್ನು ಬರೆದವ್ರ ಬಗ್ಗೆ ನಂಬಿಕೆ ಇರಬೇಕು. ನಂಬಿಕೆ ಇಲ್ಲದಿದ್ರೆ ಅನುಮಾನ, ಆಶಂಕೆ ಶುರುವಾಗುತ್ತೆ. ಓ, ಇದಕ್ಕಿಂತ ಚೆನ್ನಾಗಿ ಬರಿಬೋದು ಬಿಡ್ರಿ ಅಂದರೆ ಆಯ್ತು, ಅಲ್ಲಿಗೆ ಇದು ಹೋಯಿತು, ಬರಿಬೋದೇನೋ, ಇದು ಹೋಯ್ತು, ಇದು ಬಿದ್ದು ಹೋಯ್ತು, ಇದು ಅಂದರೆ ಇದು ಏನೋ ಚೆನ್ನಾಗಿದೆ ಅಂತ ಅಂದೋ ವಿಶ್ವಾಸ ಇದೆಯಲ್ಲ, ಆ ವಿಶ್ವಾಸ ನಿಮಗೆ ಅರ್ಥ ಕೊಡುತ್ತೆ. ವಿಶ್ವಾಸದಿಂದ ಅರ್ಥದ ಉತ್ಪತ್ತಿಯಾಗುತ್ತೆ. ನಂಬಬೇಕು ನೀವು, ನಂಬಿ ಕರೆದರೆ ಒಯ್ಯನ್ನನೇ ಶಿವನು, ನಂಬದೇ ನಚ್ಚದೆ ಬರೆದೇ ಕರಿವರು. ಕವಿಗಳಿಗೆ ಇಲ್ಲಿ ನಿಷಿದ್ಧ, ನಾನು ಹೋಗಲ್ಲ ಅಂತ ಅನ್ಕೂಡ್ದು, ಇಲ್ಲಿ ನಾನು ಮುಟ್ಟೋದಿಲ್ಲ, ಇಲ್ಲಿ ನಾನು ಬರೆಯೋದಿಲ್ಲ, ಇಲ್ಲಿ ಹೋಗೋದಿಲ್ಲ, ಇಲ್ಲಿ ಮುಳುಗೋದಿಲ್ಲ ಅನ್ನೋ ಹಾಗಿಲ್ಲ. ಭಾವನಿಮಗ್ನತೆ ಆಗಲೇಬೇಕು, ಆಗಲೇ ಲಘಿಮಾ ಕೌಶಲ, ಹೊರಗೆ ಬರೋಕ್ಕೆ ಸಾಧ್ಯ. ಮುಳುಗದೇನೆ ಹೊರಗೆ ಬರಲಾರೆ ಅಲ್ವಾ, ಮುಳುಗದೇ ಆಳ ತಿಳಿಯಲಾರದು ಅಲ್ವಾ. ಅದರಿಂದ ಎಲ್ಲವೂ ನಮಗೆ ಬೇಕು, ಎಲ್ಲವನ್ನೂ ಮುಟ್ಟಬೇಕು. ನಾವು ಮುಟ್ಟೋದೇ ವ್ರತ, ಮುಟ್ಟೋದೇ ಪುಣ್ಯದ ಕೆಲಸ, ಮುಟ್ಟದಿರುವುದೇ ಪಾಪ. ಸಾಮಾಜಿಕ ಸಿನ್ನದು, ಸೋಷಿಯಲ್ ಸಿನ್ನದು, ಮೈಲಿಗೆ ಅನ್ನೋದು ಸೋಷಿಯಲ್ ಸಿನ್. ಸ್ಪರ್ಶ ಅಂತನ್ನೋದು ಅದ್ಭುತವಾದಂಥ ಒಂದು ಜೀವಚೇತಕ ಶಕ್ತಿ. ಎಲ್ಲೋ ದೂರದಿಂದ ಒಂದು ಆಹ್ವಾನ ಬಂದ್ಬಿಡುತ್ತೆ ನಿಮಗೆ, ಇದ್ದಕ್ಕಿದ್ದಂಗೆ ಯಾವ ಮೋಹನ ಮುರಳಿ ಕರೆಯಿತು, ದೂರ ತೀರಕ್ಕೆ ನಿನ್ನನು, ಯಾವ ಬೃಂದಾವನವು ಸೆಳೆಯಿತು ನಿನ್ನ ಮಣ್ಣಿನ ಕಣ್ಣರು. ಇದಾಗೆ ಆಗುತ್ತಲ್ಲ ನಿಮ್ಗೆ, ಎಂಥ ಸಂತೋಷದ ನಾವು ಇದ್ದೀವಿ ಅಂತಂದ್ರು ಕೂಡ ನನಗೆ ಇಷ್ಟು ಸಾಕು, ಇಷ್ಟು ಸಾಕೆಂದಿದ್ದೆಯಲ್ಲೋ, ಇಂದು ಯಾವುದು ಬೇಸರ, ಇಷ್ಟು ಸಾಕು ಅನ್ನೋದು ಒಂದು ಅಲಂ ಅಂತ, ಅದಕ್ಕೆ ಅಲಂಕಾರ ಅಂದರೆ ಅದೇನೆ, ಇಷ್ಟು ಸಾಕು, ಇಟ್ಸ್ ಎನಫ್. ಬಹುಶಃ ನೀವು ಮಾತಾಡ್ತಾ ಇದ್ರೆ ನಮ್ಮೆಲ್ರಿಗೂ ಕೂಡ ಇದು ಸಾಲದು ಅಂತ ಅನಿಸ್ತಾ ಇದೆ.
ಅದರೆ ಸಮಯ ಸಾಕು ಅಂತ ಹೇಳಿದೆ ಇಂದು ಯಾಕೆ ಈ ಬೇಸರ ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬಂದಿದ್ದೀವಿ ಹಾ ಇದು 170 ಸಂಚಿಕೆಗಳಲ್ಲಿ ಮೊದಲ ಬಾರಿಗೆ ಆಗಿರುವಂತದ್ದು ಸಾಮಾನ್ಯವಾಗಿ ಯಾರು ಬಾಹುಬಲಿಗಳು ಅಂತ ಬರ್ತಾರೋ ಎಲ್ಲರೂ ಕೂಡ ತಮ್ಮ ಬಗ್ಗೆ ಮಾತಾಡ್ಕೊಳ್ತಾರೆ ಆದರೆ ತಾವು ಬೇರೆಯವರ ಸಾಹಿತ್ಯದ ಬಗ್ಗೆ ಮಾತಾಡ್ತಾ ಮಾತಾಡ್ತಾ ತಮ್ಮ ಬದುಕಿನ ಎಳೆಯನ್ನ ಬಿಚ್ಚಿಡ್ತಾ ಹೋದ್ರಿ ಐ ಥಿಂಕ್ ದಟ್ ಇಸ್ ಹೆಚ್ಎಸ್ಬಿ ಯಾವುದೇ ರೀತಿಯಾದಂತಹ ನಿಮಗೆ ನಿಮ್ಮ ಬಗ್ಗೆ ಅಹಮ್ಮಿಲ್ಲ ನಿಮಗೆ ನಿಮ್ಮ ಸಾಹಿತ್ಯದ ಬಗ್ಗೆ ಪ್ರೀತಿ ಇದೆ ಗೌರವ ಇದೆ ಆದರೆ ಗರ್ವ ಇಲ್ಲ ಬಹುಶಃ ಇದು ಇವತ್ತಿನ ಪೀಳಿಗೆ ನಿಜವಾಗ್ಲೂ ಕಲ್ತ್ಕೊಳ್ಬೇಕಾಗಿರುವಂಥ 4 ಸಾಲು ಬರೆದು ನಾನು ದೊಡ್ಡ ಕವಿ ಅಂತ ಹೇಳ್ಕೊಂಡು ತಿರುಗೋರು ಇವತ್ತಿನ ಸಂಚಿಕೆಯನ್ನು ನೋಡಿ ಬಹಳಷ್ಟು ಇದರಿಂದ ತಿಳ್ಕೊಳ್ತಾರೆ ಅಂತ ನನಗೆ ನನಗೆ ನನ್ನ ಬಗ್ಗೆ ಮಾತಾಡ್ಕೊಳ್ಳೋಕ್ಕೆ ಸಂಕೋಚ ಆಗುತ್ತೆ ಯಾವಾಗಲೂ ಮುಜುಗರ ಸಂಕೋಚ ಅಲ್ವಾ ಅದಕ್ಕೆ ನನ್ನ ಅನಾತ್ಮಕಥನೆ ನಾನು ಬರೆದನಲ್ಲ ನಂದು ಆಟೋಬಯೋಗ್ರಫಿ ಅದಕ್ಕೆ ಅನಾತ್ಮಕಥನ ಅಂತ ಹೆಸರಿಟ್ಟಿದ್ದೀನಿ ನನ್ನದಲ್ಲದ ಕಥೆ ಅಂತ ಅನಾತ್ಮಕಥನ ಬದುಕನ್ನು ಬೇರೆಯವರ ಸಾಹಿತ್ಯವನ್ನು ಬದುಕನ್ನು ವರ್ಣಿಸ್ತಾ ವರ್ಣಿಸ್ತಾ ತಮ್ಮ ಬದುಕಿನ ಒಂದಿಷ್ಟು ಎಳೆಗಳನ್ನು ನಾವು ವೀಕ್ಷಕರಿಗೆ ತೋರಿಸ್ಕೊಟ್ಟಿದ್ದೀವಿ ಅನ್ನೋ ಒಂದು ಸಮಾಧಾನ ನನ್ನದು ಅದರ ಜೊತೆಗೆ ನಾನು ನನ್ನ ಇಡೀ ವೀಕ್ಷಕರ ಸಮೂಹದ ಪರವಾಗಿ ನಿಮಗೆ ಹೇಳ್ತಾ ಇದ್ದೀನಿ ನೀವು ಮತ್ತು ನಿಮ್ಮ ಸಾಹಿತ್ಯ ಕೇವಲ ನಮ್ಮ ಮನಸ್ಸನ್ನಷ್ಟೇ ಅಲ್ಲ ನಮ್ಮ ಆತ್ಮವನ್ನು ತಟ್ಟಿದೆ ನಮ್ಮೆಲ್ಲರ ಆತ್ಮ ಬಂಧುವಾಗಿದ್ದೀರಿ ನೀವು ಚಿರಕಾಲ ಉಳಿತೀರಿ ನಮ್ಮೆಲ್ಲರ ಮನಸ್ಸಿನಲ್ಲಿ ನಮ್ಮೆಲ್ಲರ ಸ್ಮೃತಿಯಲ್ಲಿ ನೀವಿರ್ತೀರಿ ಇಷ್ಟೆಲ್ಲ ಅನರ್ಘ್ಯ ಸಾಹಿತ್ಯವನ್ನು ಕನ್ನಡಕ್ಕೆ ನೀಡಿದ್ದು ನೀವು ನಿಮ್ಮನ್ನ ಭಗವಂತ ನೀಡಿದ್ದು ಆಶೀರ್ವಾದಮ್ಮ ಎಲ್ಲ ನಮ್ಮ ಹಿರಿಯ ಪರಂಪರೆ ನಮಗೆ ಕೊಟ್ಟಿರುವಂಥದ್ದು ಮತ್ತು ಈಗ ಜಗತ್ತಿನ ವಿಶ್ವ ಸಾಹಿತ್ಯ ನಾವು ಪಡೆದಿರುವಂಥದ್ದು ಎಲ್ಲೋ ಶೇಕ್ಸ್ಪಿಯರ್ ಪಾಪ ಅವನು ನಮ್ಮ ಮೇಲೆ ಪ್ರಭಾವ ಬೀರೇ ಬೀರ್ತಾನಲ್ವ ಏಕೆಂದರೆ ನಾವು ಉಸಿರಾಡುವಂತಹ ಗಾಳಿಯ ಸಂವರ್ಧ ಒಂದೇ ಜಗತ್ತಿನಲ್ಲೆಲ್ಲ ಹಾಗಾಗಿ ಟಾಲ್ಸ್ಟಾಯಿ ದಾಸ್ತೋವ್ಸ್ಕಿ ಶೇಕ್ಸ್ಪಿಯರ್ ಮೊದಲಾದಂಥ ದೊಡ್ಡ ದೊಡ್ಡ ಕೃತಿಗಳಿದಾರಲ್ಲ ವ್ಯಕ್ತಿಗಳಿದಾರಲ್ಲ ಅವರು ಪಂಪ ಕುಮಾರವ್ಯಾಸ ರನ್ನ ಹೇಗೆ ನಮಗೆ ಹತ್ತಿರವಾಗಿ ಹತ್ತಿರ ಆಗಿರ್ತಾರೆ ಡಾಂಟೆ ಮೇಂಡ್ ಮಿಲ್ಟನಗೆ ಅಂತ ಹೇಳ್ತಾರೆ ಕೊಯಂಪೂರು ಯಾರ್ಯಾರು ನಮಸ್ಕಾರ ಮಾಡ್ತೀನಿ ಇಂದಾಗ ಡಾಂಟೆಯಲ್ಲಿ ಮಿಲ್ಟನ್ನಲ್ಲಿ ಎಲ್ಲರೂ ಅವ್ರನ್ನ ಹರಿಸಿದಾರಂತೆ ಬಹುಶಃ ನನಗೆ ನಿಜವಾಗ್ಲೂ ಮನಸ್ಸೇ ಆಗ್ತಾ ಇಲ್ಲ ಯಾಕೆ ಸಮಯ ಓಡ್ತಾ ಇದೆ ಯಾಕೆ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಅಂತ ಆದರೆ ಒಂದೊಂದು ಖಂಡಿತವಾಗ್ಲೂ ಹೇಳ್ತೀನಿ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಬನ್ನಿ ಮತ್ತೊಮ್ಮೆ ಇದೇ ರೀತಿಯಾದಂಥ ಸಂವಾದಗಳನ್ನು ನಡೆಸೋಣ ಇಡೀ ವಿಶ್ವದಲ್ಲಿ ಸಾಹಿತ್ಯಿಕ ಜಾಗೃತಿಯನ್ನು ಇನ್ನಷ್ಟು ಹೆಚ್ಚು ಹೆಚ್ಚು ಮಾಡೋಣ ಬಿಡಿ ಅವರ ಪ್ರೀತಿಗೆ ಎಣೆಯೇ ಇಲ್ಲ ಬೆಲೆ ಕಟ್ಟಲಿಕ್ಕಾಗಲ್ಲ ಬಹುಶಃ ಒಂದು ದೊಡ್ಡ ಶಿಷ್ಯವೃಂದವನ್ನೇ ನೀವು ತಯಾರಿಸಿದ್ದೀರಿ ಅಭಿಮಾನಿಗಳು ಮಾನವಂತರು ಅಭಿಮಾನ ಶಾಲಿಗಳು ಕೂಡ ಸಾಕಷ್ಟು ಜನ ಬರ್ತಾ ಇರ್ತಾರೆ ನಾ ಈ ಪದ್ಯ ಬರೆದಿದ್ದೀನಿ ನಾನು ಈ ರೀತಿ ಸಾಹಿತ್ಯ ಕೃಷಿ ಮಾಡಿದ್ದೀನಿ ಅಂತ ಈಗಲೂ ಬರ್ತಾ ಇರ್ತಾರೆ ನನ್ನ ಕೈಲಾದಷ್ಟು ಸಮಯ ನಾನು ಅವ್ರಿಗೆ ಕೊಡ್ತೇನೆ ನಾನು ಬರೆದಷ್ಟು ಮುಂದಿನ ಬೇರೆ ಯಾರು ಬರೆದಾರು ನಂಗೆ ಗೊತ್ತಿಲ್ಲಪ್ಪ ಹೊಸಬರಿಗೆ ಇದೆಲ್ಲದರ ಮಧ್ಯೆ ಜೀವನ ತೃಪ್ತಿ ತಂದಿದೆ ಮಾಡದೆ ಮಾಡು ಈಗ ಬಿಡುಗಡೆ ಇಲ್ಲಿಂದ ಬೇಕು ಅದಕ್ಕೆ ಕಾಯ್ತಾ ಇದ್ದೀನಿ ಆಗೋದು ಈ ಕೆಲಸ ಋಗ್ವೇದದಲ್ಲಿ ಬರುತ್ತೆ ಎಷ್ಟು ವರ್ಷ ಬದುಕಬೇಕು ಅಂದರೆ ಅವ್ರು ಪ್ರಾರ್ಥನೆ ಮಾಡ್ತಾರಂತೆ ನಾನೇನು ಕೆಲಸ ಮಾಡಬೇಕು ಅದು ಮುಗಿಯೋ ಕೆಲಸ ಮುಗಿಯೋ ತನಕ ನಾನು ಬದುಕಿದ್ರೆ ಸಾಕು ಕೆಲಸ ಮುಗ್ದಿಲ್ಲ ಮುಗ್ದಿಲ್ಲ ಅಂತೀರಾ ಮುಗ್ದಿಲ್ಲ ಮುಗ್ದಿದೆ ಅಂತ ನೀವು ಅನ್ಕೊಳ್ತಾ ಇದ್ದೀರಿ ಮಾಡಬೇಕಾದ್ದು ಬಹಳಷ್ಟಿದೆ ಅಂತ ನಾವು ಹೇಳ್ತಾ ಇದ್ದೀವಿ ಋಗ್ವೇದ ಅನುವಾದ ಆಯಿತು ಭಗವದ್ಗೀತೆ ಆಯಿತು ಕಾವ್ಯ ಆಯಿತು ನಾಟಕ ಕಥೆ ಆಯಿತು ಮಹಾಕಾವ್ಯ ಬುದ್ಧನ ಬಗ್ಗೆ ಕೂಡ ಬರೆದೆ ನನ್ನನ್ನು ಸಂಪೂರ್ಣವಾಗಿ ಆವರಿಸಿಕೊಂಡಿದ್ದ 10 ಕಾಲ ಬುದ್ಧ ಇವತ್ತು ಎಲ್ಲ ಕನ್ನಡದ ಓದುಗರು ಪ್ರೀತಿಯಿಂದ ಒಪ್ಕೊಳ್ತಿದ್ದಾರೆ ಅದನ್ನು ಇದು ಒಂದು ಕೃತಕೃತ್ಯತೆಯ ಭಾವ ಕೃತಿವಂತನಾಗು ಬಹುಕೃತಿವಂತನಾಗು ಕೃತಕೃತ್ಯನಾಗು ಅಂತ ಬಹುಕೃತನಾಗು ಅಂದರೆ ಹೆಚ್ಚನ್ನು ಬರಿ ಅಂತ ಹೆಚ್ಚನ್ನು ಬರಿ ಇಲ್ಲ ಇನ್ನೂ ಹೆಚ್ಚೆಚ್ಚು ಸಾಹಿತ್ಯ ಬರಿಬೇಕಾಗಿದೆ ಸಾಕು ಸಾಕಮ್ಮ ಇಲ್ಲ ನಮಗೆ ಸಾಕಾಗಿಲ್ಲ ಇನ್ನು ಮುಂದಿನ ಪೀಳಿಗೆಗೆ ಸಾಕಾಗಿಲ್ಲ ಇನ್ನು ಆಗಲಿ ನಿಮ್ಮ ಬಿಡುಗಡೆ ಇನ್ನೂ ನಾವು ಕೊಟ್ಟಿಲ್ಲ ನಿಮ್ಮ ಬಿಡುಗಡೆಯನ್ನು ನಿರ್ಧರಿಸೋದು ನಾವು ಓದುಗರು ನಿಮ್ಮ ಅಭಿಮಾನಿಗಳು ನಿಮ್ಮ ಆತ್ಮ ಬಂಧುಗಳು ಕಾಲಾಯ ತಸ್ಮೈ ನಮಃ ಹಾಗಾಗಿ ನೀವು ಶತಾಯುಷಿಗಳಾಗ್ತೀರಿ ಅಷ್ಟೇ ಅಲ್ಲ ಕಾರ್ಯಕ್ರಮಕ್ಕೆ ಆಗಮಿಸಿ ಸಾಕಷ್ಟು ವಿಚಾರಗಳನ್ನು ಹಂಚಿಕೊಂಡ್ರಿ ನಾನು ಹೇಳಿದಾಗೆ ಇದೊಂದು ಬೇರೆ ರೀತಿಯಾದಂಥ ಕಾರ್ಯಕ್ರಮ ಆಗಿತ್ತು ಬಾಹುಬಲಿಯಲ್ಲಿ ಅತೀ ವಿಶಿಷ್ಟವಾದಂತಹ ಬಾಹುಬಲಿ ಕಾರ್ಯಕ್ರಮ ಇದಾಗಿತ್ತು ಥ್ಯಾಂಕ್ ಯು ನಿಮ್ಮ ನಿಮ್ಮ ಜ್ಞಾನ ನಿಮ್ಮ ಬದುಕಿನ ಆ ಒಂದು ಬೆರಗನ್ನು ಕಟ್ಕೊಡುವಂತಹ ಒಂದು ರೀತಿ ಎಲ್ಲವೂ ನಮ್ಮೆಲ್ಲರ ಮನಸ್ಸು ತಟ್ಟಿದೆ
धन्यवाद कार्यक्रम के आगमी इष्टेलद नदू कार्यक्रम के आगमी वर्ष नहीं महाकाव्यव अंत्यगू मौन इच्छी आंदे को कार्यक्रम कर्सदी थैंक यू वेरी मच थैंक्स या कन्डद काव्य प्रेम प्रतनिधि नहीं अदर निमक इडी कन्ड संस्कार साहित्य प्रेमी नमस्कार नोड़ वीक्षक बहुश इविष्टेलोद मेल नानेन मतडा कंक्लूशन को अंत्य हाड़ा बेड़ बहुश इत दि एंड आगदे कार्यक्रम पर्टिक्युलरली संचिके हीगे मुंदरत इवर आड़ मातु प्रतीदी नमें प्रतिध्वनता कन्ड साहित्य श्रीमंत अदान ना उल्सते ना बेस्त उलसो बेसोद बीड़ी ना ओदे इनगोस्कर इवर इवरे श्रम अरे को काव्यात्मक बाहुबलियन मुक्तगोल्तनी मत मुन संचिकली मतोर्व विशेष अतिथिये निम्बे भेटी आती अलतंक नोड़ता टी वि फाइव इू वास्तव प्रतिरूप